ಹೆಲೋ ಗೈಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಬ್ಸ್ಕ್ರಿಪ್ಷನ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾನೇ ಥ್ಯಾಂಕ್ ಯು. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವುದೇ ಎಕ್ಸಾಮ್ಸ್ ರೆಡಿ ಆಗ್ತಾ ಇದ್ರೂ ಪರವಾಗಿಲ್ಲ, ಇಲ್ಲಿ ನಾವು ನಿಮಗೆ ಎಲ್ಲಾ ರೀತಿಯ ಕೋಚಿಂಗ್ನ ಪ್ರೊವೈಡ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ವಾಟ್ಸ್ಆಪ್ ನಂಬರ್ ಅಂಡ್ ಇಮೇಲ್ ಐ ಡಿ ಆಫ್ ವೇದಾಂತ್ ಪಾಠಶಾಲೆ. ನಿಮ್ಗೆ ಯಾವ್ದಾದ್ರು ಕ್ವೆಶನ್ಸ್ ಡೌಟ್ ಇದ್ದು ಸಾಲ್ವ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಂದ್ರೆ, ಈ ಪರ್ಟಿಕ್ಯುಲರ್ ವಾಟ್ಸ್ಆಪ್ ನಂಬರ್ ಅಥವಾ ಇಮೇಲ್ ಐಡಿಗೆ ನಿಮ್ಮ ಕ್ವೆಶನ್ಸ್, ಕ್ವೈರೀಸ್, ಡೌಟ್ಸ್ ಏನೇ ಇದ್ರೂ ಪರವಾಗಿಲ್ಲ, ಅದನ್ನ ಸೆಂಡ್ ಮಾಡಿ. ಆದಷ್ಟು ಬೇಗ ಸಾಲ್ವ್ ಮಾಡಿ ನಾವು ನಿಮ್ಗೆ ರಿಪ್ಲೈನ ಪ್ರೊವೈಡ್ ಮಾಡ್ತೀವಿ. ಓಕೆ, ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ನಾವು ರೈಲ್ವೆ ಗ್ರೂಪ್ ಡಿ ಕ್ರಾಶ್ ಕೋರ್ಸ್ ನಡೆಸ್ತಾ ಇದೀವಿ ವೇದಾಂತ್ ಪಾಠಶಾಲೆಯಲ್ಲಿ. ಸೊ ಈಗ ನಾನು ನಿಮ್ಗೆ ಯೂಶಲಿ ಬೇರೆ ದಿನಗಳಲ್ಲಿ ಒಂದು ಸೆಷನ್ ಅಲ್ಲಿ ಮಿಸಲೇನಿಯಸ್ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಾ ಇದ್ದೆ, ಆದ್ರೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀನಿ. ಅದ್ ಯಾವ್ದಾಗಿದೆ? ಮಾಪನಾಂಕ ಅಂದ್ರೆ ಮೆನ್ಸುರೇಷನ್ಸ್ ಆಗಿದೆ. ಇಸ್ ದಿಸ್ ಕ್ಲಿಯರ್? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವ್ ಯಾವ್ದೇ ಎಕ್ಸಾಮ್ ತಗೊಂಡಿದ್ರು ಪರವಾಗಿಲ್ಲ, ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಬರುತ್ತೆ. ಓಕೆ, ಕಾನ್ಸಂಟ್ರೇಷನ್ ಬರೀ ರೈಲ್ವೆ ಗ್ರೂಪ್ ಡಿ ಮೇಲೆ ಮಾತ್ರ ಇಲ್ಲ, ಎಲ್ಲಾ ಎಕ್ಸಾಮ್ಸ್ ಮೇಲೂ ಕೂಡ ಇದೆ. ಓಕೆ ಗೈಸ್, ಯೂಶಲಿ ಮೆನ್ಸುರೇಷನ್ ನಿಮ್ಗೆ ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ ಅಂತಂದ್ರೆ ಜಾಮಿಟ್ರಿ ಕ್ವೆಶ್ಚನ್ಸ್ ನ ಮೇಲೆ. ಸೊ ಜಾಮಿಟ್ರಿ ಅಂತ ಬಂದಾಗ ನಿಮ್ಗೆ ನಾ ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಜಾಮಿಟ್ರಿ ಅಂತ ರಿಲೇಟ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ನೋಡೋಣ ಜಾಮಿಟ್ರಿಯಲ್ಲಿ ಯಾವ್ದ್ಯಾವ್ದಕ್ಕೆ ರಿಲೇಟ್ ಆಗುತ್ತೆ ಅಂತ. ಓಕೆ, ಸೊ ಜಾಮಿಟ್ರಿ ಅಂತ ಬಂದಾಗ ಅದು ವೃತ್ತಾಕಾರ ಆಗಿರಬಹುದು, ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು, ಚೌಕ ಆಗಿರಬಹುದು, ಇಲ್ಲ ಆಯತ ಆಗಿರಬಹುದು, ರೆಕ್ಟ್ಯಾಂಗಲ್ ಆಗಿರಬಹುದು, ಇಲ್ಲ ತ್ರಿಕೋನ ಅಂದ್ರೆ ಟ್ರಯಾಂಗಲ್ ಆದ್ರೂ ಆಗಿರಬಹುದು. ಇಸ್ ದಿಸ್ ಕ್ಲಿಯರ್? ಇದನ್ನ ನಾವೇನಂತ ಹೇಳ್ತೀವಿ, ರೇಡಿಯಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು, ಅದು ಸರ್ಕಲ್ ಅಲ್ಲಿ ಮಾತ್ರ ನಿಮ್ಗೆ ನೋಡಬಹುದು, ಮತ್ತೆ ಡಯಾಗ್ನಲ್ಸ್ ಬರುತ್ತೆ. ಸೊ ಅದನ್ನೆಲ್ಲಾನು ನಾವು ಇವತ್ತು ಕಲಿಯೋಣ. ಓಕೆ, ಇವತ್ ನಾನು ನಿಮ್ಗೆ ಕೇವಲ ಸೂತ್ರಗಳನ್ನ ಹೇಳ್ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಇದ್ರ ಮೇಲೆ ಕ್ವೆಶ್ಚನ್ಸ್ ನ ಮಾಡಿಸ್ತೀನಿ. ಇಸ್ ದಿಸ್ ಕ್ಲಿಯರ್? ಹೇಳಿದ ಅರ್ಥ ಆಗಿದೆಯಾ? ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸೂತ್ರಗಳನ್ನ ನಾನಿವತ್ ನಿಮ್ಗೆ ಅಂತ ತಗೊಂಡ್ ಬಂದಿದ್ದೀನಿ. ಓಕೆ, ಸೊ ಮೊದಲನೇದ್ ಬನ್ನಿ, ಯಾವ್ದಿದೆ ನೋಡೋಣ. ಏನಿದೆ? ಆಯತ ಅಂತ ಇದೆ, ಕರೆಕ್ಟ್ ಅಲ್ವಾ? ಸೊ ಆಯತ ಅಂದ್ರೆ ಏನಂತ ಹೇಳ್ಬಹುದು ನಾವು? ರೆಕ್ಟಾಂಗಲ್ ಅಂತ ಹೇಳ್ಬಹುದು. ಇಸ್ ದಿಸ್ ಕ್ಲಿಯರ್? ದಯವಿಟ್ಟು ಬರ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಇಲ್ಲೇನ್ ಬರೀತಾ ಇದ್ದೀನಿ, ಅದನ್ನ ಏನಂತ ಹೇಳ್ತೀವಿ? ಬ್ರೆತ್ ಅಂದ್ರೆ ಅಗಲ ಅಂತ ಹೇಳ್ತೀವಿ. ಇದನ್ನೇನಂತ ಹೇಳ್ತೀವಿ? ಲೆಂತ್ ಅಂದ್ರೆ ಉದ್ದ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ, ಈ ಲೆಂತ್ ಮತ್ತೆ ಮೇಲೆ ಕೆಳಗಡೆ ಏನ್ ಮಾರ್ಕ್ ಮಾಡ್ತಿದ್ದೀನಿ, ಅವೆರಡು ಸೇಮ್ ಇರುತ್ತೆ. ಮತ್ತೆ ಆಪೋಸಿಟ್ ಆಗಿ ಈಗ ಏನ್ ಮಾರ್ಕ್ ಮಾಡ್ತೀನಿ, ಅವೆರಡು ಏನಾಗಿರುತ್ತೆ? ಸೇಮ್ ಆಗಿ ಇರುತ್ತೆ. ಓಕೆನಾ? ಅರ್ಥ ಆಗಿದೆಯಾ ಹೇಳಿದ್ದು? ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇದರಲ್ಲಿ ನಿಮ್ಗೆ ಡಯಾಗ್ನಲ್ ಅಂತ ಬರುತ್ತೆ. ಓಕೆ, ಅದನ್ನೆಲ್ಲ ನೋಡೋಣ. ಮೊದಲಿಗೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಕ್ವೆಶನ್ ಅಲ್ಲಿ ನಿಮ್ಗೆ ಇವೇ ಕೇಳೋದು, ಅಂದ್ರೆ ಫಾರ್ಮುಲಾ ಬೇಸಿಸ್ ಮೇಲೆ ಕೇಳೋದು ಅಂತ ಅರ್ಥ ನಾನು ಹೇಳಿದ್ದು, ಸರಿನಾ? ಸೊ ಏರಿಯಾ ಅಥವಾ ಪ್ರದೇಶ ಯಾವ್ದ್ರದು ಆಯತ ಯಾವ ರೀತಿ ಕಂಡುಹಿಡಿದೀವಿ ಅಂತಂದ್ರೆ, ಇಲ್ಲೇನು ಲೆಂತ್ ಕೊಟ್ಟಿರ್ತಾರೆ, ಆ ಲೆಂತ್ ನ ಏನ್ ಮಾಡ್ಬೇಕಾಗುತ್ತೆ? ಗುಣ ಮಾಡ್ಬೇಕಾಗತ್ತೆ. ಯಾವ್ದ್ರ ಜೊತೆ ಗುಣ ಮಾಡ್ಬೇಕಾಗತ್ತೆ? ಬ್ರೆತ್ ನ ಜೊತೆ ಗುಣ ಮಾಡ್ಬೇಕಾಗತ್ತೆ. ಇದ್ ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ, ಪಕ್ಕ ಕನ್ನಡದಲ್ಲೇ ಬರಿತಾ ಇದೀನಿ ನೋಡ್ಕೊಳ್ಳಿ. ಏನ್ ಉದ್ದ ಇದೆ ಆ ಉದ್ದನ ಏನ್ ಮಾಡ್ಬೇಕು? ಅಗಲ ಅದೇನಿರುತ್ತೆ ಅದ್ರ ಜೊತೆ ನಾವು ಗುಣ ಮಾಡ್ಬೇಕಾಗತ್ತೆ. ಈಸ್ ದಿಸ್ ಕ್ಲಿಯರ್ ಗೈಸ್? ಏರಿಯಾ ಅಥವಾ ಪ್ರದೇಶ ಆಯತ ಅದು ಯಾವ ರೀತಿ ಕಂಡುಹಿಡಿತೀವಿ? ಏನ್ ಲೆಂತ್ ಇರುತ್ತೆ ಅದನ್ನ ಏನ್ ಮಾಡ್ತೀರಾ? ಬ್ರೆತ್ ಜೊತೆ ಮಲ್ಟಿಪ್ಲೈ ಅಂದ್ರೆ ಗುಣಾಕಾರ ಮಾಡ್ತೀರಾ. ಅವರೇ ಕೊಟ್ಟಿರ್ತಾರೆ ಕ್ವೆಶನ್ ಅಲ್ಲಿ, ನಾನು ಕ್ವೆಶ್ಚನ್ಸ್ ಕೂಡ ಸಾಲ್ವ್ ಮಾಡಿಸ್ತೀನಿ. ಬಟ್ ಫಾರ್ಮುಲಾಸ್ ಫಸ್ಟ್ ಹೇಳ್ಕೊಟ್ಟಾಗ, ಬಿಕಾಸ್ ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ಕ್ವೆಶನ್ಸ್ ಮಾಡಬಹುದು, ಇಲ್ಲ ಅಂದ್ರೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಸೆಷನ್ ಕೇವಲ ಸೂತ್ರಗಳನ್ನ ಕಲಿಯೋದಕ್ಕೆ ಮಾತ್ರ. ನೆಕ್ಸ್ಟ್ ಸೆಷನ್ ನಾನ್ ನಿಮ್ಗೆ ಈ ಸೂತ್ರಗಳ ಮೇಲೆ ಕ್ವೆಶನ್ಸ್ ಮಾಡಿಸ್ತೀನಿ, ಸರಿನಾ? ಎಸ್. ನೋಡ್ಕೊಳ್ಳಿ, ಉದ್ದ ಇಂಟು ಅಗಲ, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಇದು ಒಂದು ಏನಾಯ್ತು, ಏರಿಯಾ ಆಯ್ತು. ನೆಕ್ಸ್ಟ್ ಏನ್ ಕೇಳ್ತಾರೆ ಅಂತಂದ್ರೆ ಪೆರಿಮೀಟರ್ ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂತ ಕೇಳ್ಬಹುದು. ಪೆರಿಮೀಟರ್ ಏನಂತ ಹೇಳ್ತೀವಿ? ಪರಧಿ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸಪೋಸ್ ಈ ರೀತಿ ಏನಾದ್ರು ಕ್ವೆಶ್ಚನ್ ಕೇಳಿದ್ರು ಅಂತಂದ್ರೆ ಫಾರ್ಮುಲಾ ಫಸ್ಟ್ ನೋಡಿ ಬರಿತಾ ಇದೀನಿ. ಟೂ ಇಂಟು ಎಲ್ ಅಂದ್ರೆ ಇಲ್ಲಿ ಬರ್ದಿರ್ತೀನಿ ನೋಡ್ಕೊಳ್ಳಿ, ಲೆಂತ್ ಅಂತ ಅಂದ್ರೆ ಎಲ್ ಅಂತ ತಗೊಳ್ತಾ ಇದೀನಿ, ಅರ್ಥ ಆಗ್ತಾ ಇದೆಯಾ? ಅದಾದ್ಮೇಲೆ ಬ್ರೆತ್ ಅಂತ ಅಂದ್ರೆ ಬಿ ಅಂತ ತಗೊಳ್ತಾ ಇದೀನಿ. ಸೇಮ್ ಕಾನ್ಸೆಪ್ಟ್ ಇಲ್ಲ, ಅದನ್ನ ನಾನು ಬರೀತಾ ಇರೋದು ಎಲ್ ಪ್ಲಸ್ ಬಿ. ಅರ್ಥ ಆಗ್ತಾ ಇದೆಯಾ? ಇದೇನಾಯ್ತು ಇಂಗ್ಲಿಷ್ ಅಲ್ಲಿ ಆಯ್ತು, ಇದೇ ಕನ್ನಡದಲ್ಲಿ ಅಂದ್ರೆ ಎರಡು ಇಂಟು ಉದ್ದ ಪ್ಲಸ್ ಅಗಲ. ಓಕೆ, ಸೊ ಉದ್ದ ಪ್ಲಸ್ ಅಗಲ ಅಂತ ತಗೋಬೇಕಾಗುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆಯಾ?
ಓಕೆ ಎಸ್. ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಯಾವ್ದಿದೆ ಅಂತ. ಇದು ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು, ಇದು ಅಗಲ. ಓಕೆ ಸೊ ಏರಿಯಾ ಕಲ್ತ್ಕೊಂಡ್ವಿ, ಮತ್ತೆ ಪರಿಧಿ ಅಂದ್ರೆ ಪೆರಿಮೀಟರ್ ಕಲ್ತ್ಕೊಂಡ್ವಿ. ಪೆರಿಮೀಟರ್ ಏನು, ಉದ್ದ ಮತ್ತೆ ಅಗಲ ಏನೇನ್ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ. ಉದ್ದ ಒಂದ್ 4 ಸೆಂಟಿಮೀಟರ್ ಕೊಟ್ಟಿರ್ತಾರೆ, ಲೆಂತ್ 1-3 ಸೆಂಟಿಮೀಟರ್ ಕೊಟ್ಟಿರ್ತಾರೆ. ಸೊ ಆ ರೀತಿ ಹಾಕೋದು, ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋದು. ಅದೆಲ್ಲ ಕ್ವಶನ್ಸ್ ಅಲ್ಲಿ ನೋಡೋಣ. ಓಕೆ ಫಾರ್ಮುಲಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಹೇಳೋದನ್ನ ಇದ್ನೇನಂತ ಹೇಳ್ಬಹುದು, ಪೆರಿಮೀಟರ್ ಅಥವಾ ಪರಿಧಿ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡ್ಕೊಳ್ಳಿ ಏನಿದೆ, ಲೆಂತ್ ಆಫ್ ದಿ ಡಯಾಗ್ನಲ್ ತಗೊಳ್ಳಿ. ಇದನ್ನ ಇಂಗ್ಲಿಷ್ ಅಲ್ಲಿ ಬರೆಯೋದಾದ್ರೆ ತಗೊಳ್ಳಿ, ಇಲ್ಲ ಕನ್ನಡದಲ್ಲಿ ಬರೆಯೋದಾದ್ರೆ ಬರಿತಾ ಇದ್ದೀನಿ ನೋಡಿ. ಲೆಂತ್ ಆಫ್ ದಿ ಡಯಾಗ್ನಲ್ ಅಂತ ಹೇಳ್ಬಹುದು, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಕರ್ಣೀಯ ಉದ್ದ. ಸೊ ಏನಿದು ಫಸ್ಟ್ ತಿಳ್ಕೊಳ್ಳೋಣ. ನೋಡ್ಕೊಳ್ಳಿ ಇಲ್ಲಿ ಏನಿದೆ, ಇದನ್ನ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಈ ರೀತಿಯಾಗಿ ಹೋದ್ರೆ ಇದನ್ನೇನಂತ ಹೇಳ್ತೀವಿ, ಡಯಾಗ್ನಲ್ ಅಥವಾ ಕರ್ಣೀಯ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಕರ್ಣೀಯ, ಒಂದೇ ಕಡೆ ಅಂತಲ್ಲ ಹೇಳಕ್ಕಾಗಲ್ಲ, ಇಲ್ಲಿಂದ ನೀವು ಇಲ್ಲಿಗಾದ್ರೂ ವಾಪಸ್ ಬರ್ತಾ ಇರಬಹುದು. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ ಸೊ ಇದನ್ನ ಏನಂತ ಹೇಳ್ತೀವಿ ನಾವು, ಇದನ್ನ ಕರ್ಣೀಯ ಅಂತ ಹೇಳ್ತೀವಿ. ಸೊ ಕರ್ಣೀಯ ಉದ್ದ ಕಂಡಿಡಿಯಕ್ಕೆ ಫಾರ್ಮುಲಾ ಏನಾಗುತ್ತೆ ನೋಡ್ಕೊಳ್ಳಿ, ರೂಟ್ ಎಲ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ, ಕನ್ನಡದಲ್ಲಿ ಹೇಳೋದಾದ್ರೆ ರೂಟ್ ಉದ್ದ ಏನ್ ಬರುತ್ತೆ ಅದಕ್ಕೆ ಸ್ಕ್ವಯರ್ ಮಾಡ್ತೀವಿ, ಪ್ಲಸ್ ಅಗಲ ಏನ್ ಬರುತ್ತೆ ಅದಕ್ಕೆ ಸ್ಕ್ವಯರ್ ನ ಮಾಡ್ತೀವಿ. ಈಸ್ ದಿಸ್ ಕ್ಲಿಯರ್ ಗೈಸ್? ಸೊ ಯಾವ್ದಾದ್ರು ಈ ತರ ಒಂದು ಡಯಾಗ್ರಾಮ್ ಅಥವಾ ಏನಾದ್ರು ಒಂದು ಫಿಗರ್ ಏನಾದ್ರು ಬಂತು ಅಂದ್ರೆ ಅದರ ಏರಿಯಾ ಕಂಡುಹಿಡಿಬೇಕಾಗತ್ತೆ, ಅರ್ಥ ಆಗ್ತಾ ಇದೆಯಾ, ಅದ್ರ ಪೆರಿಮೀಟರ್ ಕಂಡುಹಿಡಿಬೇಕಾಗತ್ತೆ. ಈ ತರ ಎಲ್ಲದಕ್ಕೂ ಡಯಾಗ್ನಲ್ ಬರುತ್ತೆ ಅಂತ ನಾ ಹೇಳಲ್ಲ, ಬಟ್ ಕೆಲವುದಕ್ಕೆ ಬರುತ್ತೆ ನೋಡ್ಕೊಂಡು ಕಂಡುಹಿಡಿಬೇಕಾಗತ್ತೆ. ಈಸ್ ದಿಸ್ ಕ್ಲಿಯರ್ ಗೈಸ್? ಸೊ ಒಟ್ಟು 3 ಬರುತ್ತೆ, ಕನ್ನಡ ಇಂಗ್ಲಿಷ್ ಎರಡನ್ನೂ ಹೇಳ್ಕೊಟ್ಟಿದ್ದೀನಿ, ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನ ನೀವು ಅರ್ಥ ಮಾಡ್ಕೊಬಹುದು. ಈಸ್ ದಿಸ್ ಕ್ಲಿಯರ್ ಗೈಸ್? ಓಕೆ ಅರ್ಥ ಆಗಿದೆ ಅಂತ ಭಾವಿಸಿದೀನಿ ಈ ಸೂತ್ರಗಳು ನಾನೇನೇನ್ ಹೇಳ್ಕೊಡ್ತಾ ಇದ್ದೀನಿ ಅಂತ. ಓಕೆ ಸೊ ನೆಕ್ಸ್ಟ್ ಒಂದ್ ಹೋಗೋಣ, ಏನಿದೆ ಸ್ಕ್ವಯರ್. ಸ್ಕ್ವಯರ್ ಅಂತ ಅಂದ್ರೆ ಚೌಕ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡ್ಕೊಳ್ಳಿ, ಚೌಕದಲ್ಲಿ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಮೊದಲನೇದು ಸೇಮ್ ಕಾನ್ಸೆಪ್ಟ್ ಬರುದು, ಏನಂತ ಅಂದ್ ಒನ್ ಮೋರ್ ಥಿಂಗ್, ಇದೇನಿರುತ್ತೆ ಇದು, ಇದು 90 ಡಿಗ್ರಿ ಇರುತ್ತೆ. ಓಕೆ ಪೆನ್ ಕಲರ್ ಚೇಂಜ್ ಮಾಡೋಣ ಸೊ ದಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ ಸೊ ನೋಡ್ಕೊಳ್ಳಿ ಇಲ್ಲಿ ಏನಿದೆ, ಇದನ್ನ ನಾವು 90 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ, ಇದು ನಮ್ಗೆ ಇಲ್ಲೇನ್ ಕಾಣಿಸ್ತಾ ಇದು, ಇದು ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಆಗಿದೆ. ಇಸ್ ದಿಸ್ ಕ್ಲಿಯರ್? ಆಮೇಲೆ ಇದು ಅಷ್ಟೇ, ಇದನ್ನು ಕೂಡ 90 ಅಂತ ಕನ್ಸಿಡರ್ ಮಾಡ್ತೀವಿ, ಇದು ಅಷ್ಟೇ 90 ಅಂತ ಕನ್ಸಿಡರ್ ಮಾಡ್ತೀವಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದ್ಯಾ? ಓಕೆ ಬನ್ನಿ ಇವಾಗ ಇದರ ಏರಿಯಾ ಏನು ಅಂತ ನೋಡೋಣ. ಏರಿಯಾ ಅಂದ್ರೆ ಏನಂತ ಹೇಳ್ಬಹುದು, ಪ್ರದೇಶ ಅಂತ ಹೇಳ್ಬಹುದು, ಕರೆಕ್ಟ್ ಅಲ್ವಾ? ಸೊ ಏರಿಯಾ ಅಂದ್ರೆ ಪ್ರದೇಶ ಅಂತ ಹೇಳ್ಬಹುದು. ಏನ್ ಬರುತ್ತೆ ಫಾರ್ಮುಲಾ ನೋಡ್ಕೊಳ್ಳಿ, ಲೆಂತ್ ಇಂಟು ಲೆಂತ್ ಅಂತ ಬರುತ್ತೆ. ಇದರಲ್ಲಿ ಬ್ರೆತ್ ಬರಲ್ಲ, ಯಾಕೆ ಬರಲ್ಲ, ಯಾಕೆ ಅಂದ್ರೆ ಇದರಲ್ಲಿ ಸೈಡ್ಸ್ ಗಳು ಏನಿರ್ತವೆ, ಎಲ್ಲಾನು ಸಮ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನೀವು ಗಮನಿಸಬಹುದು ಎಲ್ಲಾ ಸೈಡ್ಸ್ ಏನಿದೆ, ಇದು 4 ಇದ್ರೆ ಎಲ್ಲಾ ಸೈಡ್ ಏನಿರುತ್ತೆ, ಒಂದೇ ಆಗಿರುತ್ತೆ. ಹಾಗಾಗಿ ಅದನ್ನ ಸ್ಕ್ವೇರ್ ಹೇಳೋದು. ಅಕಸ್ಮಾತ್ ಏನಾದ್ರು ಇದು 4 ಇದು 5 ಇದ್ರೆ ನೋಡ್ಕೊಳ್ಳಿ ಡಿಫ್ರೆನ್ಸ್ ಏನಾಗೋಯ್ತು, ಆಯತ ಆಗೋಯ್ತು. ಆಯತ ಹಿಂದಿನ ಇದರಲ್ಲಿ ನಾವು ಕಲ್ತ್ವಿ, ಕರೆಕ್ಟ್ ಅಲ್ವಾ? ಹಾಗಾಗಿ ಇದು ಆಯತ ಆಗಲ್ಲ, ಇದೇನಾಗುತ್ತೆ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎಲ್ಲಾ ಲೆಂತ್ ಗಳು ಸೇಮ್ ಆಗಿ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಕೊಟ್ಟಿಲ್ಲ ಲೆಂತ್ ಅಂತ, ಇಲ್ಲೂ ಕೊಟ್ಟಿಲ್ಲ ಇಲ್ಲೂ ಕೊಟ್ಟಿಲ್ಲ, ಅರ್ಥ ಇಲ್ಲಿದೆ ಅಂತ. ಓಕೆ ಸೊ ಎಲ್ ಇಂಟು ಎಲ್ ಅಂತ ಮಾಡ್ಕೊಂಡ್ರೆ ಏನ್ ಬರುತ್ತೆ ನೋಡ್ಕೊಳ್ಳಿ, ಎಲ್ ಸ್ಕ್ವೇರ್ ಅಂದ್ರೆ ಲೆಂತ್ ಸ್ಕ್ವೇರ್ ಅಂತ ಬರುತ್ತೆ. ಈಸ್ ದಿಸ್ ಕ್ಲಿಯರ್ ಗೈಸ್? ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಏನ್ ಬರುತ್ತೆ, ಆ ಉದ್ದ ಏನ್ ಬರುತ್ತೆ ಅದಕ್ಕೆ ನೀವು ಸ್ಕ್ವಯರ್ ನ ಕಂಡಿಡಿಬೇಕು. ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಚೌಕದ ಉದ್ದ ಕಂಡಿಡಿ ಅಥವಾ ಏರಿಯಾ ಕಂಡಿಡಿ, ಪ್ರದೇಶ ಉದ್ದ ಏನ್ ಕೊಟ್ಟಿದ್ದಾರೆ ಅದನ್ನ ಹಾಕೊಂಡು ಅಂತ. ಲೆಂತ್ 1-5 ಅಂತ ಕೊಟ್ಟಿರ್ತಾರೆ, 5 ಸ್ಕ್ವೇರ್ ಎಷ್ಟು ಬಂತು, 25, ಅಷ್ಟೇ ಆಗೋಯ್ತು, ತುಂಬಾ ಈಸಿ ಆಗುತ್ತೆ. ಈಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದ್ಯಾ? ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಪೆರಿಮೀಟರ್ ಅಂತ ಬರುತ್ತೆ. ಸೊ ಪೆರಿಮೀಟರ್ ಅಂತಂದ್ರೆ ಏನಂತ ಹೇಳ್ಬಹುದು, ಪರಿಧಿ ಅಂತ ಹೇಳ್ಬಹುದು. ಇಸ್ ದಿಸ್ ಕ್ಲಿಯರ್? ಈಗ ಇದಕ್ಕೆ ಫಾರ್ಮುಲಾ ಏನು, 4L ಅಂತ ಹೇಳ್ತೀವಿ, ಅಂದ್ರೆ 4×L. ಯಾಕೆ 4×L ನೋಡ್ಕೊಳ್ಳಿ, ಎಷ್ಟು ಸೈಡ್ ಗಳಿದೆ, ಒಂದ್ ಸೈಡ್ ಇದೆ, ಕರೆಕ್ಟ್ ಅಲ್ವಾ? ಇದೊಂದ್ ಸೈಡ್ ಆಗಿದೆ, ಅದಾದ್ಮೇಲೆ ಇದೊಂದ್ ಸೈಡ್ ಆಗಿದೆ, ಇದೊಂದ್ ಸೈಡ್ ಆಗಿದೆ, ತಿರ್ಗಾ ಇದೊಂದ್ ಸೈಡ್ ಆಗಿದೆ. ಎಷ್ಟ್ ಸೈಡ್ ಗಳಿದೆ ಸ್ಕ್ವಯರ್ಗೆ, ಚೌಕಕ್ಕೆ? 4 ಕಡೆಗಳಿದೆ, ಕರೆಕ್ಟ್ ಅಲ್ವಾ? ಹಾಗಾಗಿ 4 ಅಂತ ತಗೊಂಡಿದ್ದೀನಿ. ಲೆಂತ್ ಕ್ವಶನ್ ಅಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೋ, ಈ 4ಕ್ಕೆ ಗುಣಾಕಾರ ಮಾಡೋದು ಅಷ್ಟೇ. ಕನ್ನಡದಲ್ಲಿ ಬರೆಯೋದಾದ್ರೆ 4×ಉದ್ದ ಉದ್ದ, ಅವ್ರ ಏನ್ ಉದ್ದ ಕೊಟ್ಟಿರ್ತಾರೆ ಅಷ್ಟು ಮಾತ್ರ ತಗೊಂಡು 4ಕ್ಕೆ ಗುಣಾಕಾರ ಮಾಡಿ, ಹೆನ್ಸ್ ನಿಮ್ಗೆ ಆನ್ಸರ್ ಬರುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ ಅದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ ಏನ್ ಹೇಳಿದ್ದಾರೆ,
ಲೆಂತ್ ಆಫ್ ದ ಡಯಾಗ್ನಲ್, ಸೇಮ್ ಕರ್ಣೀಯ ಉದ್ದ, ಲೆಂತ್ ಆಫ್ ದಿ ಡಯಾಗ್ನಲ್ ಅಂತ ಕೇಳ್ತಾರೆ. ಸೊ ಕರ್ಣೀಯ ಉದ್ದ ಅದಕ್ಕೂ ಅಷ್ಟೇ ಫಾರ್ಮುಲಾ ಬರುತ್ತೆ, ಗಮನ ಇಟ್ಟು ನೋಡ್ಕೊಳ್ಳಿ ನಾನು ಬರೆಯೋದನ್ನ. ಸೊ ಕರ್ಣೀಯ ಉದ್ದ ಆಯ್ತಾ, ಬರಿತಾ ಇದ್ದೀರಾ ನನ್ನ ಜೊತೆಲೇ? ಓಕೆ, ಇದಕ್ಕೆ ಇನ್ನೇನಿಲ್ಲ, ರೂಟ್ ಹಾಕೋಬೇಕಾಗತ್ತೆ. ಓಕೆ, ಸೊ ಡಯಾಗ್ನಲ್ ಅಂದ್ರೆ ನಾನ್ ನಿಮ್ಗೆ ಆಲ್ರೆಡಿ ತಿಳಿಸಿದೀನಿ ನೋಡ್ಕೊಳ್ಳಿ, ಒಂದು ಕೊನೆಯಿಂದ ಇನ್ನೊಂದು ಕೊನೆ ಈ ರೀತಿ ಕ್ರಾಸ್ ಆಗಿ ಹೋದ್ರೆ ಏನಂತ ಹೇಳ್ತೀವಿ ಅದನ್ನ, ಡಯಾಗ್ನಲ್ ಅಂತ ಹೇಳ್ತೀವಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಸೊ ಈ ರೀತಿಯಾಗಿ ಏನಾದ್ರೂ ಹೋದ್ರೆ, ಓಕೆ ಎಸ್ ಅರ್ಥ ಆಯ್ತಾ ಹೇಳಿದ್ದು? ಸೊ ಈ ರೀತಿಯಾಗಿ ಡಯಾಗ್ನಲ್ಸ್ ಏನಾದ್ರೂ ಹಾಕಿದ್ವಿ ಅಂದ್ರೆ ಅದಕ್ಕೆ ನೀವು ಫಾರ್ಮುಲಾ ಯಾವ ರೀತಿ ಹಾಕೋಬೇಕಾಗುತ್ತೆ ಅಂದ್ರೆ ರೂಟ್ ರೂಟ್ ಅಲ್ಲಿ ಏನ್ ಮಾಡ್ತೀವಿ, ಟೂ ಇಂಟು ಎಲ್ ಮಾಡ್ತೀವಿ ಅಥವಾ ಟೂ ಎಲ್ ಅಂತ ಮಾಡ್ತೀವಿ. ಓಕೆ, ಕನ್ನಡದಲ್ಲಿ ಬರೆಯೋದಾದ್ರೆ ರೂಟ್ ಹಾಕಿ ಟೂ ಇಂಟು ಉದ್ದ ಏನದ್ ಬಂದಿರುತ್ತೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ದಯವಿಟ್ಟು ತಗೊಳ್ಳಿ. ಪ್ರದೇಶ ಅಂತಂದ್ರೆ ಉದ್ದ ಸ್ಕ್ವೇರ್ ಅಂತ ಹೇಳ್ಬಹುದು, ಪರದಿ ಅಂತ ಅಂದ್ರೆ ಫೋರ್ ಇಂಟು ಉದ್ದ ಅಂತ ಹೇಳ್ಬಹುದು ಅಥವಾ ನಾಲ್ಕು ಗುಣಾಕಾರ ಉದ್ದ ಅಂತ ಹೇಳ್ಬಹುದು. ಕರ್ಣೀಯ ಉದ್ದ ಕಂಡುಹಿಡಿಯೋದು ಹೇಗೆ, ರೂಟ್ ಟೂ ಇಂಟು ಅಥವಾ ಎರಡು ಗುಣಾಕಾರ ಉದ್ದ ಅಂತ ಹೇಳ್ಬಹುದು. ಓಕೆ ಗೈಸ್, ಅರ್ಥ ಆಗಿದ್ಯಾ? ಎಸ್. ನಾನು ಮುಂದಿನ ಸೂತ್ರದ ಕಡೆ ಹೋಗ್ತಾ ಇದ್ದೀನಿ. ಏನಿದೆ ನೋಡ್ಕೊಳ್ಳಿ, ಸಮಾಂತರ ಚತುರ್ಭುಜ ಅಂದ್ರೆ ಪ್ಯಾರಲೆಲೋಗ್ರಾಮ್, ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹೇಳೋದನ್ನ. ಪ್ಯಾರಲೆಲೋಗ್ರಾಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲೆಂತ್ ಮತ್ತೆ ಬ್ರೆತ್ ಏನ್ ಕೊಟ್ಟಿರ್ತಾರೆ ಅದು ಬೇರೆ ಬೇರೆ ಇರೋ ಚಾನ್ಸಸ್ ಇರುತ್ತೆ. ಇಸ್ ದಿಸ್ ಕ್ಲಿಯರ್? ಇದ್ರಲ್ಲಿ ಸಖತ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಇದರ ಹೈಟ್. ನಾನಿಲ್ಲಿ ಬರಿತಾ ಇದ್ದೀನಿ, ದಯವಿಟ್ಟು ತಗೊಳ್ಳಿ, ಎಕ್ಸಾಕ್ಟ್ ಆಗಿ ಇದೇ ರೀತಿನೇ ತಗೊಳ್ಳಿ. ಓಕೆ, ಸೊ ಇದನ್ನೇನಂತ ಹೇಳ್ತೀವಿ, ಇದು ಆಕ್ಚುಯಲ್ ಹೈಟ್ ಅಂತ ಹೇಳ್ತೀವಿ. ಯಾಕಿದನ್ನ ಹೈಟ್, ಹೈಟ್ ಅಂದ್ರೆ ಇನ್ನೇನಿಲ್ಲ ಎತ್ತರ. ಯಾಕಿದನ್ನ ಹೈಟ್ ಅಂತ ಹೇಳ್ತೀವಿ ಅಂತಂದ್ರೆ ನೋಡ್ಕೊಳ್ಳಿ, ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಹೇಗೆ ಯಾವ ರೀತಿ ಇದೆ, ಇದು ಕ್ರಾಸ್ ಆಗಿದೆ, ಇದು ಕೂಡ ಕ್ರಾಸ್ ಆಗಿದೆ, ಇದು ಕೂಡ ಕ್ರಾಸ್ ಆಗಿದೆ, ಕರೆಕ್ಟಾ? ನನಗೆ ಅದ್ರ ಉದ್ದ ಗೊತ್ತಾಗ್ಬೇಕು ಅಂದ್ರೆ ನಾನೇನ್ ಚೆಕ್ ಮಾಡ್ಬೇಕು, ಎಲ್ಲಿ ಸ್ಟ್ರೈಟ್ ಆಗಿರುತ್ತೋ ಅಲ್ಲಿ ಚೆಕ್ ಮಾಡ್ಬೇಕು. ಸೊ ಎಕ್ಸಾಕ್ಟ್ ಆಗಿ ನಾನು ಇಲ್ಲಿ ಹಾಕಿದ್ರೆ ನನಗೆ ಅದ್ರ ಎತ್ತರ ಸಿಗುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಎಸ್. ಸೊ ಅಗೇನ್ ಇದರ ಏರಿಯಾ, ಏರಿಯಾ ಅಂತಂದ್ರೆ ಏನಂತ ಹೇಳ್ತೀವಿ ನಾವು, ಪ್ರದೇಶ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಸೊ ಅದರ ಪ್ರದೇಶನ ಕಂಡುಹಿಡಿಯೋಣ. ಏರಿಯಾ ಅಥವಾ ಪ್ರದೇಶ ಯಾವ ರೀತಿ ಬರುತ್ತೆ, ಇಲ್ಲಿ ಏನ್ ನೋಡ್ಕೊಳ್ಳಿ, ಲೆಂತ್ ಏನ್ ಕೊಟ್ಟಿದ್ದಾರೆ ಆ ಲೆಂತ್ ಅನ್ನ ನೀವೇನ್ ಮಾಡ್ಬೇಕು, ಹೈಟ್ ಜೊತೆ ಗುಣಾಕಾರ ಮಾಡ್ಬೇಕಾಗುತ್ತೆ. ತಗೊಳ್ಳಿ ಫಾರ್ಮುಲಾ, ಲೆಂತ್ ಇಂಟು ಹೈಟ್, ಲೆಂತ್ ಇಂಟು ಹೈಟ್ ಅಥವಾ ಉದ್ದ ಗುಣಾಕಾರ ಎತ್ತರ, ಉದ್ದ ಗುಣಾಕಾರ ಎತ್ತರ. ಅರ್ಥ ಆಗ್ತಾ ಇದೆಯಾ? ಇದೇನಾಯ್ತು, ಏರಿಯಾ ಆಯ್ತು. ನೆಕ್ಸ್ಟ್ ಏನ್ ಬರುತ್ತೆ, ಪೆರಿಮೀಟರ್ ಅಂತ ಬರುತ್ತೆ. ಸೊ ಪೆರಿಮೀಟರ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಏನಂತ ಹೇಳ್ತೀವಿ, ಪರಧಿ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಸೊ ಪೆರಿಮೀಟರ್, ಅದಕ್ಕೆ ಫಾರ್ಮುಲಾ ಏನಾಗುತ್ತೆ ನೋಡ್ಕೊಳ್ಳಿ, ಎರಡು ಇಂಟು ಲೆಂತ್ ಪ್ಲಸ್ ಬ್ರೆತ್. ನಾನ್ ನಿಮ್ಗೆ ಆಲ್ರೆಡಿ ತಿಳಿಸಿದೀನಿ, ಲೆಂತ್ ಅಂದ್ರೆ ಎಲ್ ಅಂತ ತಗೊಳ್ತೀನಿ, ಬ್ರೆತ್ ಅಂದ್ರೆ ಬಿ ಅಂತ ತಗೊಳ್ತೀನಿ. ಓಕೆ, ಟೂ ಇಂಟು ಎಲ್ ಪ್ಲಸ್ ಬಿ ಅಂತ ಹೇಳ್ತೀವಿ ಪರದಿನ ಕಂಡುಹಿಡಿಯೋದಕ್ಕೆ ಅಥವಾ ಪೆರಿಮೀಟರ್. ಇಂಗ್ಲಿಷ್ ನಲ್ಲಿ ಆಯ್ತು, ಕನ್ನಡದಲ್ಲಿ ಬರೀತಾ ಇದೀನಿ ನೋಡ್ಕೊಳ್ಳಿ, ಟೂ ಇಂಟು ಉದ್ದ ಇಂಟು ಅಗಲ. ಅರ್ಥ ಆಗ್ತಾ ಇದೆಯಾ? ಸಾರಿ, ಇಂಟು ಅಲ್ಲ, ಪ್ಲಸ್ ಉದ್ದ ಪ್ಲಸ್ ಅಗಲ. ಉದ್ದ ಏನಿರುತ್ತೆ ಅದಕ್ಕೆ ಅಗಲ ನಾವು ಸೇರಿಸ್ಬಿಟ್ಟು ಎಲ್ರ ಜೊತೆ ಗುಣ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಪರದಿ ಬರುತ್ತೆ. ಗೈಸ್, ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ 15 ರಿಂದ 15 ಒಳಗಡೆ ನಾನು ಫಾರ್ಮುಲಾಸ್ ತಂದಿದ್ದೀನಿ, ಯಾ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋ ಮಾತ್ರ ನಾನು ತಗೊಂಬಂದಿದ್ದೀನಿ. ಸೊ ದಯವಿಟ್ಟು ತಗೊಳ್ಳಿ, ಓಕೆ, ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಬರ್ದು ಬರ್ದು ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾ, ಸೊ ದಟ್ ನ್ಯಾಪ್ಕ ಇರುತ್ತೆ. ಎಕ್ಸಾಮಿಗೆ ಹೋದಾಗ ಈ ತರದ ಕ್ವೆಶನ್ಸ್ ನಾವು ಪಕ್ಕ ಎಕ್ಸ್ಪೆಕ್ಟ್ ಮಾಡಲೇಬಹುದು. ಹಾಗಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನಾನು ಬರೀ ರೈಲ್ವೆ ಗ್ರೂಪ್ ಡಿಗೆ ಅಂತ ಹೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಮುಂದೆ ನೀವು ಪಿ ಎಸ್ ಸಿ ತಗೊಂಡಿರ್ತೀರ, ಎಕ್ಸಾಮು ಅಥವಾ ಬೇರೆ ಯಾವುದೇ ತಗೊಂಡಿದ್ರು ಪರವಾಗಿಲ್ಲ, ಓಕೆ, ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ. ಈವನ್ ಬ್ಯಾಂಕಿಂಗ್ ಅಲ್ಲೂ ಎಲ್ಲ ಯೂಸ್ ಆಗ್ತವೆ. ಸೊ ಸಪೋಸ್ ಯಾರಾದ್ರೂ ಬ್ಯಾಂಕಿಂಗ್ ಅಸ್ಪರೆನ್ಸ್ ಯಾರಾದ್ರೂ ನೋಡ್ತಾ ಇದೀರ ಅಂದ್ರೆ ಪ್ಲೀಸ್ ಡೂ ಟೇಕ್ ಆಲ್ ದಿಸ್. ವೈ? ಬಿಕಾಸ್ ಇನ್ ಎಕ್ಸಾಮ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಫಾರ್ ಅಟ್ ಲೀಸ್ಟ್ 1 or 2 marks. ಓಕೆ, ಅದಕ್ಕೋಸ್ಕರ ತಗೊಳ್ಳಿ. ಓಕೆ ಗೈಸ್, ಎಸ್ ಅರ್ಥ ಆಗಿದೆಯಾ? ಮುಂದೆ ಹೋಗ್ತಾ ಇದ್ದೀನಿ. ಮುಂದಿನ ನೋಡ್ಕೊಳ್ಳಿ ಏನಿದೆ, ತ್ರಿಕೋಣ. ಇದ್ರಲ್ಲೇ ಮೂರ್ನಾಲ್ಕು ತರ ಬರುತ್ತೆ, ಗಮನ ಇಟ್ಟು ನೋಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಸೇಮ್, ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಹೈಟ್ ನ ತಗೊಳ್ಬೇಕಾಗತ್ತೆ, ಇದ್ರ ಎತ್ತರನ ಕಂಡುಹಿಡಿಬೇಕಾಗತ್ತೆ. ಅರ್ಥ ಆಗ್ತದೆ? ಇದ್ರ ಎತ್ತರನ ಈ ರೀತಿ ಕಂಡುಹಿಡಿತೀವಿ. ಗಮನ ಇರ್ಲಿ, ಇದು ಯಾವ್ದಕ್ಕೆ ಸಮ ಆಗಿದೆ, 90 ಡಿಗ್ರಿಗಳಿಗೆ ಸಮ ಆಗಿದೆ. ಓಕೆ, ಸೊ ಇದನ್ನೇನಂತ ಹೇಳ್ಬಹುದು, ಹೈಟ್, ಹೈಟ್ ಅಂದ್ರೆ ಎತ್ತರ, ಏನಂತ ಹೇಳ್ಬಹುದು,
ಎತ್ತರ ಬೇಸ್ ಬೇಸ್ನ ಅದೇ ಅಂತಾನೆ ಹೇಳ್ತೀವಿ ಓಕೆನಾ ಅಂದ್ರೆ ಏನ್ ಕೆಳಗಡೆ ಇರುತ್ತೆ ಏನ್ ತಳ ಇರುತ್ತೆ ಅದನ್ನ ಬೇಸ್ ಅಂತ ಹೇಳ್ತೀವಿ ಇಸ್ ದಿಸ್ ಕ್ಲಿಯರ್ ಇವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇದಕ್ಕೆ ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ ಸೇಮ್ ಫಾರ್ಮುಲಾಗಳೇ ಬರ್ತವೆ ಗಮನ ಇಟ್ಟು ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಹೇಗ್ ಮಾಡೋದು ಅಂತ ಓಕೆ ಸೊ ಇಲ್ಲಿ ಈ ತರ ಬಂದಾಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದೇನಾಗಿದೆ ನೋಡ್ಕೊಳ್ಳಿ ಎ ಬಿ ಸಿ ಅಂತ ಒಂದಿದೆ ಕರೆಕ್ಟ್ ಅಲ್ವಾ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಇಲ್ಲಿ ನೀವು ಗಮನ ಕೊಟ್ರೆ ಇವೆರಡೇ ಬೇರೆ ಇದೇ ಲೆಂತ್ ಬೇರೆ ಇದೇ ಲೆಂತ್ ಬೇರೆ ಆಗುತ್ತೆ ಇಸ್ ದಿಸ್ ಕ್ಲಿಯರ್ ಗೈಸ್ ಓಕೆ ಎಸ್ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ನಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ನಾನು ಟೈಮ್ ತಗೊಂಡು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇಸ್ ದಿಸ್ ಕ್ಲಿಯರ್ ಓಕೆ ಸೊ ಬನ್ನಿ ಇದರ ಏರಿಯಾನ ನಾವು ಕಂಡಿಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತ ಓಕೆ ಸೊ ಇದರ ಏರಿಯಾ ಅಂದ್ರೆ ಪ್ರದೇಶ ಯಾವ ರೀತಿ ಕಂಡುಹಿಡಿತೀರಾ ನೋಡೋಣ ಸೊ ಏರಿಯಾ ಅಂದ್ರೆ ಏನಂತ ಹೇಳ್ಬಹುದು ಪ್ರದೇಶ ಅಂತ ಹೇಳ್ಬಹುದು ಓಕೆ ಸೊ ಅದಕ್ಕೆ ಫಾರ್ಮುಲಾ ಹಾಫ್ ಇಂಟು ಹಾಫ್ ಅಂತ ಹೇಳ್ತೀವಿ ಇದನ್ನ 1/2 ಅಂದ್ರೆ ಹಾಫ್ ಬೇಸ್ ನೋಡ್ಕೊಳ್ಳಿ ಇಲ್ಲಿ ನಾನು ಬೇಸ್ ನ ಬಿ ಅಂತ ತಗೊಳ್ತಾ ಇದ್ದೀನಿ ಅರ್ಥ ಆಗ್ತಾ ಇದೆಯಾ ಹೈಟ್ ಏನಿದೆ ಹೈಟ್ ನ ಹೆಚ್ ಅಂತ ತಗೊಳ್ತಾ ಇದ್ದೀನಿ ಸಪೋಸ್ ಇಂಗ್ಲಿಷ್ ಅಲ್ಲಿ ಬರೀತಾ ಇದ್ರೆ ಇಲ್ಲ ಕನ್ನಡದಲ್ಲಿ ಬರೀತೀರ ಅಂದ್ರೆ ನೋ ಇಶ್ಯೂಸ್ ಫುಲ್ ಕನ್ನಡದಲ್ಲಿ ಬರೀತೀನಿ ನಾನು ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ಸೊ ಹಾಫ್ ಇಂಟು ಬಿ ಇಂಟು ಹೆಚ್ ಅಂತ ಹೇಳ್ಬಹುದು ಅದೇ ಕನ್ನಡದಲ್ಲಿ ಆದ್ರೆ ಹಾಫ್ ಇಂಟು ಏನ್ ಹಾಫ್ ಇರುತ್ತೆ ಇಂಟು ಬೇಸ್ ಇಂಟು ಎತ್ತರ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ಸೊ ಬೇಸ್ ಏನಿರುತ್ತೆ ಹೈಟ್ ಜೊತೆ ಗುಣ ಮಾಡ್ಬಿಡ್ತೀರಾ ಅದಾದ್ಮೇಲೆ 2 ಇಂದ ಏನ್ ಮಾಡ್ತೀರಾ ಭಾಗ ಮಾಡ್ತೀರಾ ಇಲ್ಲಿ ಬೇಸ್ ಯಾವ್ದು ಫಸ್ಟ್ ಆಫ್ ಆಲ್ ನೋಡೋಣ ಬನ್ನಿ ಇಲ್ಲಿ ಬೇಸ್ ಯಾವ್ದು ನನ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಬೇಸ್ ಡಿ ಇಂದ ಸಿಗ್ ಬರುತ್ತಾ ಬಿ ಇಂದ ಸಿಗ್ ಬರುತ್ತಾ ಯಾಕೆಂದ್ರೆ ಡಿ ಇಂದ ಸಿಗುನು ಕೂಡ ಇದೆ ಆಮೇಲೆ ಬಿ ಇಂದ ನಮ್ಗೆ ಸಿಗು ಕೂಡ ಇದೆ ಬೇಸ್ ನಾನು ಯಾವ್ದು ಅಂತ ಕರಿತೀನಿ ನಾನು ಬೇಸ್ ನ ಬಿ ಇಂದ ಸಿ ವರ್ಗೂ ಕರಿತೀನಿ ಒಂದು ಫುಲ್ ಲೈನ್ ಯಾಕೆ ಡಿ ಇಂದ ಸಿ ತಗೊಂಡ್ಬಿಟ್ರೆ ಇದಕ್ಕೆ ಏನ್ ಕೊಡೋದು ಅಲ್ವಾ ಹಾಗಾಗಿ ಬಿ ಇಂದ ಸಿ ಅಂತ ತಗೊಂಡ್ರೆ ಅದರಲ್ಲೇ ಡಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಯಾವ್ದು ತಗೊಂಬೇಕು ನೋಡ್ಕೊಳ್ಳಿ ಬೇಸ್ ಅಂತ ಅಂದ್ರೆ ಬಿ ಸಿ ಆಗುತ್ತೆ ನಿಮ್ಗೆ ಅವಶ್ಯಕತೆ ಇದ್ರೆ ಬರ್ಕೋಬಹುದು ಇದನ್ನ ಬೇಸ್ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಲ್ಲಿ ಬಿ ಸಿ ಅಂತ ಆಗುತ್ತೆ ಅರ್ಥ ಆಯ್ತಾ ಎತ್ತರನ ಕಂಡಿಡಿಬೇಕು ನಾನು ಹೈಟ್ ಹೈಟ್ ಯಾವ್ದು ನೋಡ್ಕೊಳ್ಳಿ ಹೈಟ್ ಇದು ಎ ಇಂದ ಡಿ ವರ್ಗು ಅಂದ್ರೆ ಎತ್ತರ ಏನಾಗುತ್ತೆ ಇದಾಗುತ್ತೆ ಸೊ ನಿಮ್ಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಇದನ್ನ ಬರಿಬಹುದು ಯಾಕೆ ಅಂದ್ರೆ ನಾನಲ್ಲಿ ನೇಮಿಂಗ್ ಮಾಡಿದೀನಿ ಆ ಕಾರಣಕ್ಕೆ ಸೊ ಫೈನಲಿ ಇದನ್ನ ಏನಂತ ಬರಿಬಹುದು ನಾನು ಬಿ ಸಿ ಇಂಟು ಎ ಡಿ ಅಂತ ಬರಿಬಹುದು ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಬಟ್ ದಿಸ್ ಇಸ್ ಟೋಟಲಿ ಆಪ್ಷನಲ್ ಆಪ್ಷನಲ್ ಇದು ಇವಾಗ ಬರ್ದಿದ್ದು ಅರ್ಥ ಆಯ್ತಾ ಹೇಳಿದ್ದು ಸೊ ಇದ್ರಲ್ಲಿ ನಿಮ್ಗೆ ಡಯಾಗ್ನಲ್ ಪರಿಧಿ ಏನು ಬರಲ್ಲ ಇಸ್ ದಿಸ್ ಕ್ಲಿಯರ್ ಗೈಸ್ ಓಕೆ ಸೊ ತ್ರಿಕೋಣ ಟ್ರಯಾಂಗಲ್ದು ಒಂದು ಕಲ್ತಿದೀವಿ ಇಸ್ ದಿಸ್ ಕ್ಲಿಯರ್ ಇದೇ ರೀತಿಯಾಗಿ ನೆಕ್ಸ್ಟ್ ಇದ್ರಲ್ಲಿ ನೋಡ್ಕೊಳ್ಳಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದ್ರಲ್ಲೆಲ್ಲಾನು ಬೇಸ್ ಮತ್ತೆ ಹೈಟ್ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಓಕೆ ಸೊ ಮುಂದಿನದಕ್ಕ ಹೋಗೋಣ ಮುಂದಿನದ್ದು ಅಷ್ಟೇ ಇನ್ನೊಂದ್ ತರದ ಟ್ರಯಾಂಗಲ್ ಬರುತ್ತೆ ಇದ್ರಲ್ಲಿ ನೋಡ್ಕೊಳ್ಳಿ ಪೆರಿಮೀಟರ್ ಕಂಡು ಹಿಡಿಯೋದು ಹೇಗೆ ಅಂತ ಅಲ್ಲಿಗೆ ಇದನ್ನ ಎ ಅಂತ ಅನ್ಕೊಳ್ಬಹುದು ಇದನ್ನ ಬಿ ಅಂತ ಅನ್ಕೊಳ್ಬಹುದು ಇದನ್ನ ಸಿ ಅಂದ್ರೆ ಈ ಪರ್ಟಿಕ್ಯುಲರ್ ಲೆಂತ್ ಏನಿದೆ ಇದು ಬೇರೆ ಇರುತ್ತೆ ಅರ್ಥ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಈ ಟ್ರಯಾಂಗಲ್ ಸಮ ಇಲ್ಲ ಯಾವ ಸೈಡು ಕೂಡ ಸಮ ಇಲ್ಲ ಎಲ್ಲಾ ಸೈಡು ಬೇರೆ ಬೇರೆ ಎಕ್ಸಾಂಪಲ್ ಇದು 3 ಇರ್ಬಹುದು ಸೆಂಟಿಮೀಟರ್ಗಳಲ್ಲಿ ಇದೊಂದು 4 ಸೆಂಟಿಮೀಟರ್ ಇರಬಹುದು ಇದೊಂದು 6 ಸೆಂಟಿಮೀಟರ್ ಇರಬಹುದು ಸೊ ಹಿಂಗೆ ಯಾವ್ದೋ ಒಂದು ಬೇರೆ ಬೇರೆ ಇರ್ತವೆ ಆದ್ರೆ 3 ಸೈಡ್ಗಳು ಸಮ ಇರಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಹಂಗೇನಾದ್ರೂ ಇದ್ರೆ ಇದರ ಪರಿಧಿ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಪರಿಧಿ ಯಾವ ರೀತಿ ಕಂಡುಹಿಡಿತೀರಾ ಪರಿಧಿ ಇಸ್ ನಥಿಂಗ್ ಬಟ್ ಪೆರಿಮೀಟರ್ ಪೆರಿಮೀಟರ್ ಯಾವ ರೀತಿ ಕಂಡುಹಿಡಿತೀರಾ ನೋಡ್ಕೊಳ್ಳಿ ಏನ್ ಸೈಡ್ಸ್ ಕೊಟ್ಟಿರ್ತಾರೆ ಎಲ್ಲಾನು ಆಡ್ ಮಾಡೋದಷ್ಟೇ ಎ ಪ್ಲಸ್ ಬಿ ಪ್ಲಸ್ ಸಿ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ಎ ಪ್ಲಸ್ ಬಿ ಪ್ಲಸ್ ಸಿ ಏನ್ ಕೊಟ್ಟಿರ್ತಾರೆ ಎಲ್ಲಾನು ಗುಣ ಮಾಡ್ಬಿ ಸಾರಿ ಎಲ್ಲಾನು ಕೂಡಿಸ್ಬಿಟ್ರೆ ನಿಮ್ಗೆ ಪರಿಧಿ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸೆಮಿ ಪೆರಿಮೀಟರ್ ಅಂದ್ರೆ ಅರ್ಧ ಪೆರಿಮೀಟರ್ ನಿಮ್ಗೆ ಕಂಡುಹಿಡಿಯ ಕೇಳ್ತಾರೆ ಅದಕ್ಕೆ ಫಾರ್ಮುಲಾ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ ಸೆಮಿ ಪೆರಿಮೀಟರ್ ಕನ್ನಡದಲ್ಲಿ ಹೇಳೋದಾದ್ರೆ ಹೇಳದ್ನಲ್ಲ ಅರ್ಧ ಪರಿಮಿತಿ ಅಂತ ಹೇಳ್ಬಹುದು ಇಸ್ ದಿಸ್ ಕ್ಲಿಯರ್ ಗೈಸ್ ಇದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಇಲ್ಲೇನ್ ಎ ಪ್ಲಸ್ ಬಿ ಪ್ಲಸ್ ಸಿ ಕಂಡಿರ್ತೀರಾ ಡಿವೈಡೆಡ್ ಬೈ 2 ಮಾಡಿದ್ರೆ ಆಗೋಯ್ತು ಅರ್ಥ ಆಗ್ತಾ ಇದೆಯಾ ಸೊ ಅಂದ್ರೆ ಇನ್ನೇನಿಲ್ಲ ಈ ಪರಿಧಿ ಏನ್ ಕಂಡಿಡ್ತಿರ್ತೀರಾ ಪರಿಧಿ ಡಿವೈಡೆಡ್ ಬೈ 2 ಅಷ್ಟೇ ಏನ್ ಪರಿಧಿ ಕಂಡಿಡ್ತಿರ್ತೀರಾ ಅದು ಡಿವೈಡೆಡ್ ಬೈ 2 ಮಾಡಿದ್ರೆ ಆಗೋಯ್ತು ಇಸ್ ದಿಸ್ ಕ್ಲಿಯರ್ ಇದರ ಪ್ರದೇಶ ಏರಿಯಾ ಯಾವ ರೀತಿ ಕಂಡುಹಿಡಿಯೋದು ನೋಡ್ಕೊಳ್ಳಿ ಇದರ ಪ್ರದೇಶ ನಾನ್ ಬರಿತಾ ಇರೋದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಾನು ಡಿಕ್ಟೇಟ್ ಕೂಡ ಮಾಡ್ತಾ ಇದ್ದೀನಿ ಸೊ
ಸಪೋಸ್ ಕಾಣಿಸ್ತಾ ಇಲ್ಲ ಸರಿಯಾಗಿ ಅಂತ ಅಂದ್ರೆ ಒಂಚೂರು ಬ್ಯಾಕ್ವರ್ಡ್ ಮಾಡಿ ವಿಡಿಯೋನ, ಓಕೆನಾ, ಮಾಡ್ಬಿಟ್ಟು ಕೇಳಿಸ್ಕೊಳ್ಳಿ ನಾನು ಹೇಳಿದ್ದೇನೆ. ಓಕೆ, ಸೊ ಏರಿಯಾ ಯಾವ ರೀತಿ ಕಂಡುಹಿಡಿತೀರಾ, ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೂಟ್ ಹಾಕೋತೀರಾ, ಓಕೆ, ಎರಡಕ್ಕೂ ಕನ್ನಡ ಇಂಗ್ಲಿಷ್ ಎರಡಕ್ಕೂ ಸಮಾನೇ ಆಗುತ್ತೆ. ಎಸ್ ಎಸ್ ಅಂದ್ರೆ ಇದೆ, ಎಸ್ ಅಂದ್ರೆ ಸೆಮಿ ಪೆರಿಮೀಟರ್, ಇಸ್ ದಿಸ್ ಕ್ಲಿಯರ್? ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ, ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಈ ಸೆಮಿ ಪೆರಿಮೀಟರ್ ಏನಿರುತ್ತೆ, ಆ ಸೆಮಿ ಪೆರಿಮೀಟರ್ ಇಲ್ಲಿ ಎಸ್ ಅಂತ ತಗೊಂಡಿದ್ದೀನಿ, ಎ ಅಂತಂದ್ರೇನು ಸೈಡ್. ಸೊ ಅಲ್ಲಿ ಎಲ್ಲಾ ವ್ಯಾಲ್ಯೂಸ್ ಅವರೇ ಕೊಟ್ಟಿರ್ತಾರೆ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗಿದೆಯಾ? ದಯವಿಟ್ಟು ತಗೊಳ್ಳಿ, ಮೂರ್ ಫಾರ್ಮುಲಾ, ಪ್ರದೇಶ, ಪರಿಧಿ, ಅರ್ಧ ಪರಿಮಿತಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದೆಯಾ? ಎಸ್. ನಾನು ನೆಕ್ಸ್ಟ್ ಸೂತ್ರ ಅಂದ್ರೆ ನೆಕ್ಸ್ಟ್ ಫಾರ್ಮುಲಾ ಕಡೆ ಹೋಗ್ತಾ ಇದ್ದೀನಿ. ಐಸೋಸೆಲ್ಲಸ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಐಸೋಸೆಲ್ಲಸ್ ಗಮನ ಇಟ್ಟು ನೋಡ್ಕೊಳ್ಳಿ. ಐಸೋಸೆಲ್ಲಸ್ ಅಂದ್ರೆ ಎಲ್ಲಿ ಎರಡು ಸೈಡ್ಗಳು ಏನಾಗಿರ್ತವೆ, ಸೇಮ್ ಇರುತ್ತೆ. ಇದು ಐದಿದ್ರೆ ಇದು ಕೂಡ ಐದೇ ಇರುತ್ತೆ, ಆದ್ರೆ ಇದು ಬೇರೆ ಆಗಿರುತ್ತೆ. ಇದೊಂದು ಆರ್ ಇರಬಹುದು, ಅರ್ಥ ಆಗ್ತಾ ಇದೆ, ಅಥವಾ ನಾಲ್ಕು ಇರಬಹುದು, ಹೇಳಕ್ಕಾಗಲ್ಲ. ಆದ್ರೆ ಈ ಎರಡು ಸೈಡ್ಗಳು ಏನಾಗಿರ್ತವೆ, ಸಮ ಆಗಿರ್ತವೆ, ಇದು ಮಾತ್ರ ಬೇರೆ ಆಗಿರುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಎ ಸಮ ಆಗಿದೆ, ಇದು ಮಾತ್ರ ಬೇರೆ ಆಗಿದೆ. ಇದನ್ನೇನಂತ ಹೇಳ್ತೀವಿ, ಐಸೋಸೆಲ್ಲಸ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಇಸ್ ದಿಸ್ ಕ್ಲಿಯರ್? ಓಕೆ, ಇದರ ಏರಿಯಾನ ನಾನು ಕಂಡುಹಿಡಬೇಕಂತೆ. ಏರಿಯಾ ಅಂದ್ರೆ ಏನಂತ ಹೇಳ್ಬಹುದು ನಾನು, ಏರಿಯಾ ಅಂತಂದ್ರೆ ಪ್ರದೇಶ ಅಂತ ಹೇಳ್ಬಹುದು. ಸೊ ಪ್ರದೇಶನ ಯಾವ ರೀತಿ ಕಂಡುಹಿಡಿತೀರಾ ನೋಡ್ಕೊಳ್ಳಿ, ಬಿ ಡಿವೈಡೆಡ್ ಬೈ ಫೋರ್ ರೂಟ್ ಫೋರ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಕಂಡುಹಿಡಿತೀರಾ. ಓಕೆನಾ, ಸೊ ಬರ್ದಿದ್ದೀನಿ ಇಲ್ಲಿ, ಬಿ ಅಂದ್ರೆ ಇದು ಡಿವೈಡೆಡ್ ಬೈ ಫೋರ್, ಇದು ಚೇಂಜ್ ಆಗಲ್ಲ. ಫಾರ್ಮುಲಾ ನೀವು ಕ್ವಶನ್ ಹಾಕಿದ ತಕ್ಷಣ ಫೋರ್ ಇರೋದು ಫೈವ್ ಆಗೋದು ಆ ತರ ಎಲ್ಲ ಮಾಡಬಾರ್ದು. ಈ ಫೋರ್ ಏನಿದೆ ಮತ್ತೆ ಇಲ್ಲೇನಿದೆ ಫೋರ್, ಅದು ಚೇಂಜೇ ಆಗಲ್ಲ, ಇದೇ ರೀತಿ ಇರುತ್ತೆ. ಎ ಮತ್ತೆ ಬಿ ನ ವ್ಯಾಲ್ಯೂಗಳು ಮಾತ್ರ ಚೇಂಜ್ ಆಗ್ತವೆ. ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಸೇಮ್ ಫಾರ್ಮುಲಾ ಫಾಲೋ ಆಗುತ್ತೆ. ಸೊ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸಪೋಸ್ ನಿಮ್ಗೆ ಏನಾದ್ರೂ ಡೌಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಬರಿತಾ ಇದೀನಿ ನೋಡಿ, ಏನಂತ ಹೇಳ್ತೀವಿ ಅಂತಂದ್ರೆ ಲೆಂತ್ ಆಫ್ ಟೂ ಸೈಡ್ಸ್, ಎರಡೂ ಕಡೆಯ ಉದ್ದ, ಕನ್ನಡದಲ್ಲಿ ಹೇಳೋದಾದ್ರೆ ಎರಡು ಕಡೆಯ ಉದ್ದ ಅಂತ ಹೇಳ್ತೀವಿ ಇದನ್ನ. ಓಕೆನಾ, ಎರಡು ಕಡೆಯ ಉದ್ದ ಅಂತ ಹೇಳ್ಬಹುದು. ಇಸ್ ದಿಸ್ ಕ್ಲಿಯರ್? ಎ ಅಂತ ಅಂದ್ರೆ ತಿರ್ಗಾ ಬಿ ಅಂತ ಅಂದ್ರೆ ಏನಂತ ಹೇಳ್ತೀವಿ ನೋಡ್ಕೊಳ್ಳಿ, ಲೆಂತ್ ಆಫ್ ಬೇಸ್, ಬೇಸ್ ನ ಉದ್ದ, ಲೆಂತ್ ಆಫ್ ಬೇಸ್ ಆಫ್ ಐಸೋಸೆಲಸ್ ಟ್ರಯಾಂಗಲ್ ಅಥವಾ ಬೇಸ್ ನ ಉದ್ದ ಅಂತ ಹೇಳ್ಬಹುದು. ಬೇಸ್ ನ ಉದ್ದ ಅಂತ ಹೇಳ್ಬಹುದು. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಯ್ತಾ? ಸೊ ಇದೇನಾಗಿತ್ತು, ಏರಿಯಾ ಆಗಿತ್ತು. ಏರಿಯಾ ಯಾವ್ದ್ರದಾಗಿತ್ತು, ಐಸೋಸೆಲಸ್ ಟ್ರಯಾಂಗಲ್ ಆಗಿತ್ತು. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದೀನಿ. ಎಸ್, ಮುಂದಿನ ಸೂತ್ರದ ಕಡೆ ಹೋಗೋಣ. ನೆಕ್ಸ್ಟ್ ನೋಡ್ಕೊಳ್ಳಿ ಯಾವ್ದಿದೆ ಅಂತ. ಸೊ ನೆಕ್ಸ್ಟ್ ಟ್ರಪೇಜಿಯಂ ಇದೆ. ಟ್ರಪೇಜಿಯಂ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಸೊ ಟ್ರಪೇಜಿಯಂ ಕನ್ನಡದಲ್ಲೂ ಅದೇ ಕೂಡ ಹೇಳ್ತೀವಿ, ಟ್ರಪೇಜಿಯಂ ಅಂತಾನೆ ಹೇಳ್ತೀವಿ. ಓಕೆ, ಸೊ ಇದ್ರಲ್ಲಿ ನೋಡ್ಕೊಳ್ಳಿ, ಇದ್ರಲ್ಲೂ ಅಷ್ಟೇ ಸೇಮ್ ಪ್ಯಾರಲೋಗ್ರಾಮ್ ಅಲ್ಲಿ ನೋಡಿದ್ವಿಲ್ಲ, ಸೇಮ್ ಅದೇ ತರನೇ ಇದ್ರಲ್ಲೂ ನಮ್ಗೆ ಏನ್ ಬರುತ್ತೆ, ಹೈಟ್ ಅನ್ನೋದು ಬರುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಹೈಟ್ ಅನ್ನೋದು ಬರುತ್ತೆ. ಸೊ ಇದನ್ನೇ ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಏನಂತ ಹೇಳ್ಬಹುದು, ಹೈಟ್ ಅಂತ ಹೇಳ್ಬಹುದು. ಇದಕ್ಕೂ ಅಷ್ಟೇ, ಮೊದಲಿಗೆ ಏರಿಯಾ, ಏರಿಯಾ ಅಂದ್ರೆ ಏನಂತ ಹೇಳ್ತೀವಿ, ಪ್ರದೇಶ ಅಂತ ಹೇಳ್ತೀವಿ, ಸರಿನಾ? ಪ್ರದೇಶನ ಕಂಡುಹಿಡಿಬೇಕಾಗತ್ ನಾನು. ಅದಕ್ಕೆ ಫಾರ್ಮುಲಾ ನೋಡ್ಕೊಳ್ಳಿ ಏನ್ ಬರುತ್ತೆ ಅಂತ, ಒನ್ ಬೈ ಟೂ ಮಲ್ಟಿಪ್ಲೈಡ್ ವಿತ್ ಸಮ್ ಆಫ್ ಪ್ಯಾರಲಲ್ ಸೈಡ್ಸ್, ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಮಲ್ಟಿಪ್ಲೈಡ್ ವಿತ್ ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಮಲ್ಟಿಪ್ಲೈಡ್ ವಿತ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಸೈಡ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಸೈಡ್ಸ್. ಇದು ಇಂಗ್ಲಿಷ್ ನಲ್ಲಿ ಆಯ್ತು, ಕನ್ನಡದಲ್ಲೂ ಕೂಡ ಬರೀತೀನಿ, ತಲೆ ಕೆಡ್ಸ್ಕೋಬಿಡಿ. ಓಕೆ, ಸೊ ಒನ್ ಬೈ ಟೂ ಗುಣಾಕಾರ ಮಾಡ್ತೀವಿ, ಯಾವ್ದ್ರ ಜೊತೆ ಗುಣಾಕಾರ ಮಾಡ್ಕೊಳ್ಳಿ, ಮಾಡ್ತೀವಿ ಇಲ್ಲಿ ಸಮಾಂತರ ಪದಿಗಳ ಮೊತ್ತ ಗುಣಾಕಾರ ಮಾಡ್ತೀವಿ ಯಾವ್ದ್ರ ಜೊತೆ, ಸಮಾಂತರ ಬದಿಗಳ ನಡುವಿನ ಅಂತರ. ಅರ್ಥ ಆಯ್ತಾ? ಸೊ ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ, ಇಲ್ಲಿ ಎ ಅಂತ ತಗೊಳ್ತಾ ಇದ್ದೀನಿ, ಇದನ್ನ ಬಿ ಅಂತ ತಗೊಳ್ತಾ ಇದ್ದೀನಿ,
ಓಕೆ, ಸಿ ಆಯ್ತು, ಇದು ಡಿ ಆಯ್ತು, ಇದೇನಾಯ್ತು, ಇ ಆಯ್ತು. ಓಕೆ, ಪ್ಯಾರಲಲ್ ಸೈಡ್ ಅಂದ್ರೇನು? ಈಗ ನೋಡ್ಕೊಳ್ಳಿ, ಒಂದು ಎಕ್ಸಾಂಪಲ್, ಇದು ಟ್ರೈನ್ ಟ್ರ್ಯಾಕ್ ಅಂತ ಅನ್ಕೊಳ್ಳೋಣ. ಈ ಟ್ರ್ಯಾಕ್ ಮುಂದೆ ಹೋಗಿ ಎಲ್ಲೂ ಸಿಗಲ್ಲ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇಸ್ ದಿಸ್ ಕ್ಲಿಯರ್? ಮುಂದೆ ಹೋಗ್ತಾ ಹೋಗ್ತಾ ಟ್ರ್ಯಾಕ್ ಎಲ್ಲಾದ್ರೂ ನೋಡಿದ್ರೆ ಈ ತರ ಒಂದಾಗೋದು. ಇಸ್ ದಿಸ್ ಕ್ಲಿಯರ್? ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಸೊ ಟ್ರ್ಯಾಕ್ ನಾವೆಲ್ಲೂ ನೋಡಲ್ಲ, ಮುಂದೆ ಈ ತರ ಹೋಗಿ ಒಂದಾಗೋದು. ಸೊ ಹಾಗಾದ್ರೆ ಯಾವತ್ತೂ ಒಂದ್ ಆಗದಿರೋ ಅಂತ ಲೈನ್ಗಳನ್ನ ಪ್ಯಾರಲಲ್ ಅಂತ ಹೇಳ್ತೀವಿ. ಇದು ಅಷ್ಟೆ ನೋಡ್ಕೊಳ್ಳಿ, ಈ ಲೈನ್ ಏನ್ ಕಾಣಿಸ್ತಾ ಇದೆ ಮತ್ತೆ ಈ ಲೈನ್ ಏನ್ ಕಾಣಿಸ್ತಾ ಇದೆ, ಇದೆಂದೂ ಒಂದಾಗಲ್ಲ, ಅವನ್ನ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಅವಾಗ ನೋಡ್ಕೊಳ್ಳಿ ಏನ್ ತಗೋಬೇಕು, ಅವ್ರ ಕ್ವಶನ್ ಅವರೇ ಕೊಟ್ಟಿರ್ತಾರೆ, ಇದರ ಲೆಂತ್ ಗಳೇನಿರ್ಬೋದು ಎಲ್ಲಾನು ಅವರೇ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಕ್ವಶನ್ಸ್ ಮಾಡ್ತೀವಲ್ಲ, ಅಲ್ಲೆಲ್ಲ ಇದನ್ನ ನೋಡೋಣ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಎಲ್ಲ ಕೊಟ್ಟಿರ್ತಾರೆ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ, ಆಯ್ತಾ? ಸೊ ಇದು ಇದು ಇದಾಯ್ತು, ಸಮ್ ಆಫ್ ಪ್ಯಾರಲಲ್ ಸೈಡ್ಸ್. ಇದೇನ್ ಕೊಟ್ಟಿರ್ತಾರೆ, ಇದು ಒಂದು ಎರಡು ಅಂತ ಏನೇನೋ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ, ಹಾಕೋದು ತಗೊಳ್ಳೋದು ಆಡ್ ಮಾಡಿ. ಇದೇನ್ ತಗೊಂಬೇಕು, ಡಿಸ್ಟೆನ್ಸ್. ಸೊ ಇದು ಕೂಡ ಕೊಟ್ಟಿರ್ತಾರೆ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ಕೊಳ್ಳಿ, ಈ ಪರ್ಟಿಕ್ಯುಲರ್ ಲೈನ್ ಮೇಲೆ ಅಥವಾ ಈ ಪರ್ಟಿಕ್ಯುಲರ್ ಲೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಸ್ ದಿಸ್ ಕ್ಲಿಯರ್? ಆ ಪ್ಯಾರಲಲ್ ಲೈನ್ ಗಳನ್ನ ತಗೊಳ್ಬೇಕಾಗುತ್ತೆ ನಾವು. ಸೊ ಕ್ವಶನ್ ಮಾಡಿದಾಗ ಮೇ ಬಿ ಇವಾಗ ನಿಮ್ಗೆ ಅರ್ಥ ಆಗದೆ ಇರಬಹುದು, ಕ್ವಶನ್ ಮಾಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಯ್ತಾ ಹೇಳಿದ್ದು? ಇದಕ್ಕೆ ಅವಶ್ಯಕತೆ ಇದೆ ಅಂತಂದ್ರೆ ಸಮಾಂತರ ಬದಿಗಳ ಮೊತ್ತ ಅಂತಿದ್ದಲ್ಲ ಯಾವ್ದದು ಅಂತ ಕನ್ಫ್ಯೂಷನ್ ಇದ್ರೆ ಬರ್ಕೊಳ್ಳಿ, ಇದು ಒಂದು ಎ ಬಿ ಆಗುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇಸ್ ದಿಸ್ ಕ್ಲಿಯರ್? ಓಕೆ, ಕೇಳಿಸ್ಕೊಳ್ಳಿ, ಸಾರಿ ಎ ಬಿ ಅಲ್ಲ, ಎ ಡಿ ಆಗುತ್ತೆ ಅಂದ್ರೆ ಇದಾಗುತ್ತೆ. ಇಸ್ ದಿಸ್ ಕ್ಲಿಯರ್? ತಗೊಳ್ಳಿ, ಎ ಡಿ ಪ್ಲಸ್ ಇದಾಗುತ್ತೆ ಬಿ ಸಿ, ಫುಲ್ ಟೋಟಲ್ ಲೈನ್ ಫುಲ್ ಆಗುತ್ತೆ, ಪ್ಲಸ್ ಬಿ ಸಿ ಆಗುತ್ತೆ. ಗುಣಾಕಾರ ಯಾವ್ದ್ರ ಜೊತೆ ಆಗುತ್ತೆ, ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಗುಣಾಕಾರ ಯಾವ್ದ್ರ ಜೊತೆ ಆಗುತ್ತೆ, ಎ ಇನ ಜೊತೆ ಆಗುತ್ತೆ. ಅಂದ್ರೆ ಇದು ಡಿಫ್ರೆನ್ಸ್, ಅಂದ್ರೆ ಇದೆಷ್ಟುದ್ದ ಇದೆ ಅದರ ಡಿಫ್ರೆನ್ಸ್ ನ ತಗೊಂಡಿದೀವಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಯ್ತಾ ಹೇಳಿದ್ದು? ಎಸ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಪೆರಿಮೀಟರ್, ಪೆರಿಮೀಟರ್ ಅಂದ್ರೆ ಏನಂತ ಹೇಳ್ಬಹುದು, ಪರಿಧಿ ಅಂತ ಹೇಳ್ಬಹುದು, ಕರೆಕ್ಟ್ ಅಲ್ವಾ? ಸೊ ಪರಿಧಿ ಅಂತ ಹೇಳ್ತೀವಿ. ಅದಕ್ಕೆ ಫಾರ್ಮುಲಾ ಏನ್ ಬರುತ್ತೆ, ಸಮ್ ಆಫ್ ಆಲ್ ಸೈಡ್ಸ್, ಎಲ್ಲಾ ಸೈಡ್ಗಳನ್ನು ನೀವು ಏನಾದ್ರು ಕೂಡಿಸ್ಬಿಟ್ರೆ ಅದನ್ನ ಏನಂತ ಹೇಳ್ಬಹುದು ನಾವು, ಪರಿಧಿ ಅಂತ ಹೇಳ್ಬಹುದು. ತಗೊಳ್ಳಿ, ಕನ್ನಡದಲ್ಲೂ ಬರಿತಾ ಇದೀನಿ, ಎಲ್ಲಾ ಬದಿಗಳ ಮೊತ್ತ. ಜಸ್ಟ್ ಆಡ್ ಮಾಡೋದು, ಆಡ್ ಮಾಡ್ಬಿಟ್ಟು ಅಲ್ಲಿ ಬರೆಯೋದು ಅಷ್ಟೇ, ಇನ್ನೇನಿಲ್ಲ. ಇಸ್ ದಿಸ್ ಕ್ಲಿಯರ್ ಗೈಸ್? ಸೊ ಇದನ್ನ ನಾವೇನಂತ ಹೇಳ್ತೀವಿ, ಟ್ರೆಪೆಜಿಯಂ ಅಂತ ಹೇಳ್ತೀವಿ. ಸೊ ಏರಿಯಾ ಬರ್ದಿದ್ದೀನಿ, ಪೆರಿಮೀಟರ್ ಪರದಿ ಅದು ಕೂಡ ಬರ್ದಿದ್ದೀನಿ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಎಸ್. ಓಕೆ, ಸೊ ಮುಂದಿನ ಸೂತ್ರ ಫಾರ್ಮುಲಾ ಹೋಗೋಣ. ಏನಿದೆ, ರಾಂಬಸ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಾಂಬಸ್. ನೋಡ್ಕೊಳ್ಳಿ ಏನಿದು ಲೈನ್ ಅಂತ ಅನ್ಕೋಬೇಡಿ, ಆಕ್ಚುಲಿ ರಾಂಬಸ್ ಇದು, ಆಯ್ತಾ? ಇದು ಲೈನ್ಗಳು ಏನು ಅಂತಂದ್ರೆ ಡಯಾಗ್ನಲ್, ಕರ್ಣೀಯ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ, ಆಯ್ತಾ? ಈ ಲೈನ್ ಏನಿದೆ ಇದನ್ನ ನಾನು ಡಿ ಒನ್ ಅಂತ ಕರಿತೀನಿ, ಅರ್ಥ ಆಯ್ತಾ? ಇದನ್ನೇನಂತ ಕರಿತೀನಿ, ಡಿ ಟು ಅಂತ ಕರಿತೀನಿ. ಡಿ ಒನ್ ಡಿ ಟು ಯಾಕೆ ಅಂತಂದ್ರೆ ಡಯಾಗ್ನಲ್ ಒನ್ ಕರ್ಣೀಯ ಒಂದು, ಇದು ಕರ್ಣೀಯ ಎರಡು. ಇದರ ಆಂಗಲ್ ಏನ್ ಫಾರ್ಮ್ ಆಗುತ್ತೆ ಅಂತಂದ್ರೆ 90 ಡಿಗ್ರಿಗಳು. ಅರ್ಥ ಆಗ್ತಾ ಇದೆಯಾ? ನಿಮ್ ನೋಡ್ತಾನೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಆಗೋದು 90 ಡಿಗ್ರೀಸ್ ಇದೆ, ಕರೆಕ್ಟ್ ಅಲ್ವಾ? ಇದಕ್ಕೆ ಈಗ ಸಖತ್ ಇಂಪಾರ್ಟೆಂಟ್ ಆಗುತ್ತೆ, ಫಾರ್ಮುಲಾನ ನೋಡೋಣ ಯಾವ ರೀತಿ ತಗೊಳ್ಳೋದು ಅಂತ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಓಕೆ, ಎಸ್. ಸೊ ತಗೊಳ್ಳಿ, ಮೊದಲಿಗೆ ಏರಿಯಾ. ಏರಿಯಾ ಅಂದ್ರೆ ಏನಂತ ಹೇಳ್ತೀವಿ, ಪ್ರದೇಶ ಅಂತ ಹೇಳ್ತೀವಿ. ಓಕೆ, ಸೊ ಏರಿಯಾ ಅಂತಂದ್ರೆ ಪ್ರದೇಶ. ಏನ್ ಬರುತ್ತೆ ತಗೊಳ್ಳಿ, ಹಾಫ್ ಇಂಟು ಪ್ರಾಡಕ್ಟ್ ಆಫ್ ಡಯಾಗ್ನಲ್ಸ್, ಹಾಫ್ ಇಂಟು ಪ್ರಾಡಕ್ಟ್ ಆಫ್ ಡಯಾಗ್ನಲ್ಸ್ ಅಂತ ತಗೊಂತೀವಿ. ಸೊ ಏನಿದು ಅಂತ ತಲೆ ಕೆಡಿಸ್ಕೋಬಾರ್ದು, ಅಲ್ಲಿ ನೋಡ್ಕೊಳ್ಳಿ ಏನ್ ಕೊಟ್ಟಿರ್ತಾರೆ ಅಂತ ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಇಲ್ಲಿ ನಿಮ್ಗೆ ಪ್ರಾಡಕ್ಟ್ಸ್ ನ ಕಂಡಿಡಿಯೋಕೆ ಹೇಳ್ತಾ ಇದಾರೆ. ಪ್ರಾಡಕ್ಟ್ ಅಂದ್ರೆ ಯಾವ ರೀತಿ ಬರುತ್ತೆ ನಿಮ್ಗೆ, ಈ ಡಯಾಗ್ನಲ್ ಏನಾದ್ರೂ ಕೊಟ್ಟಿರ್ತಾರಲ್ಲ ಕ್ವಶನ್ ಅಲ್ಲಿ, ಅದನ್ನ ನೀವೇನಾದ್ರೂ ಗುಣಾಕಾರ ಮಾಡ್ತಾ ಇದೀರಾ ಅಂತಂದ್ರೆ ಅವಾಗ ನಿಮ್ಗೆ ಏನ್ ಬರುತ್ತೆ, ಪ್ರಾಡಕ್ಟ್ ಬರುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಕ್ವಶನ್ ಅಲ್ಲಿ ತಲೆ ಕೆಡಿಸ್ಕೊಂಬಿಡಿ, ಎಕ್ಸಾಮ್ ಅಲ್ಲಿ ಇದನ್ನೆಲ್ಲಾನು ನಿಮ್ಗೆ ಏನ್ ಮಾಡಿರ್ತಾರೆ ಅಂದ್ರೆ ಪ್ರೊವೈಡ್ ಮಾಡಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ಜಸ್ಟ್ ಏನ್ ಮಾಡೋದು ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಸೊ ನೋಡೋಣ ಏನಿದೆ ಅಂತ ಕನ್ನಡದಲ್ಲಿ ಯಾವ ರೀತಿ ಬರೆಯೋದು ಅಂತ. ಹಾಫ್ ಇಂಟು ಅದೇನಿರುತ್ತೆ, ಅದು ಕರ್ಣೀಯ ಏನ್ ಬರುತ್ತೆ ನಮ್ಗದು, ಸೊ ಕರ್ಣೀಯಗಳ ಉತ್ಪನ್ನ ಅಂತ ಹೇಳ್ಬಹುದು, ಕರ್ಣೀಯಗಳ ಉತ್ಪನ್ನ. ಓಕೆ, ಸೊ ಕರ್ಣೀಯಗಳ ಉತ್ಪನ್ನ ಅಂತ ಹೇಳ್ಬಹುದು. ಈ ಡಯಾಗ್ನಲ್ ಏನ್ ಕೊಟ್ಟಿರ್ತಾರೆ ಅವರೇ ಕೊಟ್ಟಿರ್ತಾರೆ,
ಡಯಾಗ್ನಲ್ ಒಂದ್ ಇಷ್ಟಿದೆ, ಡಯಾಗ್ನಲ್ ಎರಡು ಇಷ್ಟಿದೆ, ಅಥವಾ ಬರೀ ಡಯಾಗ್ನಲ್ ಎರಡು ಸೇರಿಷ್ಟಿದೆ ಅಂತ ಏನ್ ಮಾಡ್ತೀರಾ, ಆ ವ್ಯಾಲ್ಯೂ ಇಲ್ಲಿ ಬರೀತೀರಾ ಇಂಟು 1/2 ಅಂತ ಬರೀತೀರಾ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಕೋಬೇಕಾಗುತ್ತೆ, ಪೆರಿಮೀಟರ್. ಸೊ ಪೆರಿಮೀಟರ್ ಅಂದ್ರೆ ಏನಂತ ಹೇಳ್ಬೋದು ನಾವು, ಪರದಿ ಅಂತ ಹೇಳ್ಬಹುದು, ಕರೆಕ್ಟ್ ಅಲ್ವಾ? ಸೊ ಪರದಿ ಅಂತ ತಗೊಳ್ತೀರಾ, ಎಷ್ಟು ಬರುತ್ತೆ ನೋಡ್ಕೊಳ್ಳಿ, ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ, 4 into L ಅಂದ್ರೆ ಇಲ್ಲಿ ಉದ್ದ ಏನಾಗಿರುತ್ತೆ ಅದು. ಸೊ ಉದ್ದ ಯಾವ್ದು ತಗೋಬೇಕು ಅಂತ ತಲೆ ಕೆಡ್ಸ್ಕೊಬಿಡಿ, ಇವೇನೆ ಇವುಗಳು ಉದ್ದ ಕೊಟ್ಟಿರ್ತಾರೆ, ಅವ್ರೆ ನಿಮ್ಗೆ ಕೊಟ್ಟಿರ್ತಾರೆ ಉದ್ದ ಎಷ್ಟು ಅಂತ. ಸೊ ಈ ಪರ್ಟಿಕ್ಯುಲರ್, ಕೇವಲ ಒಂದು ಸೈಡ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಈ ಪರ್ಟಿಕ್ಯುಲರ್ ಅದನ್ನ ಏನಂತ ಹೇಳ್ತೀವಿ, ಲೆಂತ್ ಅಂತ ಹೇಳ್ತೀವಿ. ಅವರೇ ಕೊಟ್ಟಿರ್ತಾರೆ, ಹಾಕೋದು ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ 4 into ಏನಂತ ಬರಿತೀವಿ, ಲೆಂತ್ ಅಂತ ಬರಿತೀವಿ. ಕನ್ನಡದಲ್ಲಿ ಆದ್ರೆ 4 into ಉದ್ದ. ಓಕೆ, ಅರ್ಥ ಆಗಿದ್ಯಾ? ಎಸ್, ಓಕೆ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ಕೊಳ್ಳಿ, ವೃತ್ತಾಕಾರ. ಸಖತ್ ಇಂಪಾರ್ಟೆಂಟ್, ವೃತ್ತ ಮತ್ತು ಅರೆವಲಯ, ಸರ್ಕಲ್ ಅಂಡ್ ಸೆಮಿ ಸರ್ಕಲ್. ಇದ್ರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ತ್ರಿಜ್ಯ. ತ್ರಿಜ್ಯ ಅಂದ್ರೇನು? ರೇಡಿಯಸ್. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸೊ ತ್ರಿಜ್ಯ ಅಂದ್ರೇನು? ರೇಡಿಯಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಅದಾದ್ಮೇಲೆ ವ್ಯಾಸ, ಡಯಾಮೀಟರ್. ಸೊ ಮೊದಲಿಗೆ ರೇಡಿಯಸ್ ಗು ಡಯಾಮೀಟರ್ ಗು ಡಿಫ್ರೆನ್ಸ್ ತಿಳ್ಕೊಳ್ಳೋಣ, ಆಮೇಲೆ ಮುಂದಕ್ಕೆ ಹೋಗೋಣ, ಆಯ್ತಾ? ಸೊ ಇಲ್ಲಿ ಏನಿದೆ ನೋಡ್ಕೊಳ್ಳಿ, ಅರ್ಧ ಲೈನ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನೇ ನಾವು ರೇಡಿಯಸ್ ಅಂತ ಅನ್ನೋದು. ಅಕಸ್ಮಾತ್ ನಾನೇನಾದ್ರೂ ಇದನ್ನ ಈ ರೀತಿಯಾಗಿ ಪೂರ್ತಿ ಮಾಡಿಬಿಟ್ಟೆ ಅಂತಂದ್ರೆ ಇದನ್ನ ಡಯಾಮೀಟರ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು, ಇದೇ ಡಿಫ್ರೆನ್ಸ್. ಇದಕ್ಕೆ ನಾವೇನ್ ಕಂಡುಹಿಡಬೇಕು, ಮೊದಲಿಗೆ ಏರಿಯಾ. ಏರಿಯಾ ಅಂದ್ರೆ ಏನಂತ ಕಂಡುಹಿಡಿತೀವಿ ನಾವು? ಪ್ರದೇಶ ಅಂತ ಕಂಡುಹಿಡಿತೀವಿ. ಸೊ ಅದಕ್ಕೆ ಫಾರ್ಮುಲಾ ಏನ್ ಬರುತ್ತೆ, ಪೈ ಕೇಳೇ ಇರ್ತೀರಾ. ಪೈ ಯಾವ್ದಕ್ಕೆ ಸಮ ಆಗಿರೋದು? 22/7 ಗೆ ಸಮ ಆಗಿರುತ್ತೆ. ಇದನ್ನ ನಾವು ಏನಾದ್ರು ಡಿವೈಡ್ ಮಾಡಿದ್ರೆ 3.4 ಎಲ್ಲ ಬರುತ್ತೆ, ಬಟ್ ಅವಶ್ಯಕತೆ ಇಲ್ಲ. ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಡೈರೆಕ್ಟ್ ಆಗಿ ನೀವೇನಂತ ತಗೊಳ್ಬೇಕು, ಪೈ ಅಂತಾನೆ ತಗೊಳ್ಬೇಕು, ಪೈ ಆರ್ ಸ್ಕ್ವಯರ್ ಅಂತ ತಗೊಳ್ತೀವಿ. ಈಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಓಕೆ, ಒಂದು ಪೈ ಆರ್ ಸ್ಕ್ವೇರ್ ಅಂತ ಆದ್ರೂ ತಗೊಂಬಹುದು, ಇಲ್ಲ ಅಂದ್ರೆ ಪೈ ಡಿ ಸ್ಕ್ವೇರ್ ಬೈ 4 ಅಂತನಾದ್ರೂ ತಗೊಂಬಹುದು. ಅರ್ಥ ಆಯ್ತಾ? ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಪೈ ತ್ರಿಜ್ಯ ಏನಿರುತ್ತೆ ಅದನ್ನ ಸ್ಕ್ವೇರ್ ಮಾಡ್ಕೊಂತೀವಿ, ಅಥವಾ ಪೈ ವ್ಯಾಸ ಏನಿರುತ್ತೆ ಅದನ್ನ ಸ್ಕ್ವೇರ್ ಮಾಡ್ಕೊಂಡು 4 ಭಾಗ ಮಾಡ್ತೀವಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಯಾಕೆ ಇಲ್ಲಿದು, ಯಾಕೆ ಇಲ್ಲಿದು? ಕ್ವಶನ್ ಒಂದೊಂದ್ಸತಿ ತ್ರಿಜ್ಯ ಮೇಲೆ ಕೊಡ್ತಾರೆ, ಒಂದೊಂದ್ಸತಿ ವ್ಯಾಸ ಮೇಲೆ ಕೊಡ್ತಾರೆ. ಅವ್ರು ಎರಡರಲ್ಲಿ ಯಾವ್ದನ್ನು ಕೊಟ್ಟು ನಿಮಗ್ ಮಾಡಕ್ ಗೊತ್ತಿರ್ಬೇಕು, ಅದಕ್ಕೆ ನಾನು ಎರಡು ಫಾರ್ಮುಲಾ ಬರ್ಸಿದ್ದೀನಿ. ಓಕೆ, ಇದ್ರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಿಮ್ಗೆ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಸಿಗುತ್ತೆ. ಪ್ರತಿಯೊಂದ್ರ ಮೇಲೂ ನಾನು ಕ್ವಶನ್ಸ್ ತಗೊಂಡ್ ಪ್ರತಿಯೊಂದು ಡಯಾಗ್ರಾಮ್, ಇವಾಗ ಏನ್ ಫಿಗರ್ಸ್ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲಾದ್ರ ಮೇಲೂ ಕ್ವಶನ್ಸ್ ಮಾಡಿಸ್ತೀನಿ. ಓಕೆ, ಸೊ ಕನೆಕ್ಟ್ ಆಗಿ ಇರಿ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಓಕೆ, ಎಸ್. ಸೊ ಇದೇನಾಯ್ತು, ಏರಿಯಾ ಅಥವಾ ಪ್ರದೇಶ ಆಯ್ತು. ಮುಂದಿಂದು ಸರ್ಕಂಫರೆನ್ಸ್, ಸಖತ್ ಇಂಪಾರ್ಟೆಂಟ್ ಇದು, ಏರಿಯಾ ಮತ್ತೆ ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಅಂದ್ರೆ ಏನಂತ ಹೇಳ್ಬಹುದು? ಸುತ್ತಳತೆ ಅಂತ ಹೇಳ್ಬಹುದು. ನಾನು ಬರಿತಾ ಇರೋದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಾನು ಡಿಕ್ಟೇಟ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನೀವು ಕೇಳಿಸ್ಕೋಬಹುದು. ಸುತ್ತಳತೆ ಅಂತ ಹೇಳ್ಬಹುದು. ಫಾರ್ಮುಲಾ 2πr ಅಥವಾ ಪೈ ಡಿ ಅಂತ ಬರುತ್ತೆ. ಸೇಮ್ ತ್ರಿಜ್ಯ ಕೊಟ್ಟಿದ್ರೆ ತ್ರಿಜ್ಯ ಹಾಕೋತೀರಾ, ತ್ರಿಜ್ಯ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ, ವ್ಯಾಸ ಹಾಕೋತೀರಾ. ಸೊ ಅಷ್ಟೆ, 2π ತ್ರಿಜ್ಯ ಅಥವಾ ಪೈ ವ್ಯಾಸ ಅಂತ ಹೇಳ್ಬಹುದು. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಇದಾದ್ಮೇಲೆ ಸರ್ಕಂಫರೆನ್ಸ್ ಆಫ್, ಇವಾಗ ನಾನು ಇದಕ್ಕೆ ಬರ್ದಿದ್ದು ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದ್ರೆ ಸುತ್ತಳತೆ ಯಾವ್ದ್ರದ್ದು, ವೃತ್ತದ್ದು. ಆಯ್ತಾ? ಈಗ ನಾನು ಬರೆಯೋದು ಸರ್ಕಂಫರೆನ್ಸ್ ಆಫ್ ಸೆಮಿಸರ್ಕಲ್. ಸರ್ಕಂಫರೆನ್ಸ್ ಆಫ್ ಸೆಮಿಸರ್ಕಲ್ ಅಂದ್ರೆ ಅರ್ಧ ವಲಯದ, ಅರ್ಧ ವಲಯದ ಸುತ್ತಳತೆ. ಫಾರ್ಮುಲಾ ತಗೊಳ್ಳಿ, ಪೈ ಆರ್ ಅಷ್ಟೇ, ಪೈ ತ್ರಿಜ್ಯ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಅದಾದ್ಮೇಲೆ ನೆಕ್ಸ್ಟ್ ತಗೊಳ್ಳಿ ಏರಿಯಾ ಆಫ್ ಸೆಮಿಸರ್ಕಲ್. ಸೆಮಿಸರ್ಕಲ್ ನ ಏರಿಯಾ ಸಪೋಸ್ ಕೇಳಿದ್ರೆ ಅಥವಾ ಇದನ್ನೇನಂತ ಹೇಳ್ಬಹುದು, ಅರ್ಧ ವಲಯದ ಸುತ್ತಳತೆ ಅಂತ ಹೇಳ್ಬಹುದು. ಇದಕ್ಕೆ ಫಾರ್ಮುಲಾ ಏನ್ ಬರುತ್ತೆ,
ಪೈ ಆರ್ ಸ್ಕ್ವಯರ್ ಟು, ಕನ್ನಡದಲ್ಲಿ ಹೇಳೋದಾದ್ರೆ ಪೈ ತ್ರಿಜ್ಯ ಸ್ಕ್ವಯರ್ ಡಿವೈಡೆಡ್ ಬೈ ಟೂ ಅಂತ ಹೇಳಬಹುದು. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಯ್ತಾ? ಹೇಳಿದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇದರಲ್ಲೇ ನಿಮ್ಗೆ ವೃತ್ತ ಮತ್ತೆ ಅರೆವಲಯ ಎರಡು ಕೂಡ ಹೇಳ್ಕೊಟ್ಟಿದ್ದೀನಿ. ಇಸ್ ದಿಸ್ ಕ್ಲಿಯರ್? ನೀವೆಲ್ಲ ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಎಸ್. ಸೊ ನೆಕ್ಸ್ಟ್ ಒನ್ ಗೆ ಹೋಗೋಣ. ನೆಕ್ಸ್ಟ್ ಒನ್ ನೋಡ್ಕೊಳ್ಳಿ, ಏನಿದೆ? ಕ್ಯೂಬ್ ಇದೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಯೂಬ್. ಸೊ ಕ್ಯೂಬ್ ಅಂದ್ರೇನು ಅಂದ್ರೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನೀವೆಲ್ಲ ಪಜಲ್ ನೋಡೇ ಇರ್ತೀರಾ ಅಲ್ವಾ, ಅದೇ ಕಲರ್ ಕಲರ್ಸ್ ಇರುತ್ತಲ್ವಾ, ಅದನ್ನೆಲ್ಲ ಒಂದು ಕಲರ್ ಗೆ ಸೆಟ್ ಮಾಡೋದಿರ್ಬಹುದು ಅಥವಾ ನಂಬರ್ಸ್ ಸೆಟ್ ಮಾಡೋದಿರ್ಬಹುದು, ಅದನ್ನೇ ನಾವು ಕ್ಯೂಬ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಚಿಕ್ಕ ಚಿಕ್ಕ ಕ್ಯೂಬ್, ಇಲ್ಲ ಅಂದ್ರೆ ನೀವು ಡೈಸ್ ನಾಪ್ಕ ಇಕೊಂಬಹುದು. ಈ ಹವ ಎಣ್ಣೆ ಆಟ ಆಡುವಾಗ ಯೂಸ್ ಮಾಡ್ತೀವಲ್ಲ ಕ್ಯೂಬ್ಸ್, ಅದನ್ನೇ ಅಂತ ಹೇಳ್ಬಹುದು, ಕ್ಯೂಬ್ಸ್ ಅಂತ ಹೇಳ್ಬಹುದು. ಸೊ ನಿಮ್ಗೆ ಅವಾಗ ಕ್ಲಾರಿಟಿ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳಕ್ಕೆ. ಓಕೆ, ಸೊ ಇದನ್ನ ಏನಂತ ಹೇಳ್ತೀವಿ ಕನ್ನಡದಲ್ಲಿ ಅಂದ್ರೆ ಘನ ಅಂತ ಹೇಳ್ತೀವಿ. ಸೊ ಮೊದಲಿಗೆ ಇದ್ರ ನಮ್ಗೆ ಏರಿಯಾ ಅಂತ ಬರಲ್ಲ, ಇದ್ರಲ್ಲಿ ನಮ್ಗೆ ಬರುತ್ತೆ ವಾಲ್ಯೂಮ್ ಅಂತ ಬರುತ್ತೆ. ಈಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸೊ ವಾಲ್ಯೂಮ್ ಅಂದ್ರೆ ಏನಂತ ಹೇಳ್ಬಹುದು? ಪರಿಮಾಣ ಅಂತ ಹೇಳ್ಬಹುದು. ಪರಿಮಾಣ ಕಂಡಿಡೀರಿ ಘನದು ಅಂತಂದ್ರೆ, ಅಥವಾ ವಾಲ್ಯೂಮ್ ಆಫ್ ಕ್ಯೂಬ್ ಅಂತ ಅಂದ್ರೆ ಏನ್ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಗಮನ ಇರ್ಲಿ, ಈ ವಾಲ್ಯೂಮ್ ಸಾರಿ ಈ ಸೈಡ್ ಏನಿದೆ ಕ್ಯೂಬ್ಗಳ್ದು, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ಅಂದ್ರೆ ಸೈಡು ಇದಿರ್ಬಹುದು ಅಂದ್ರೆ ಇದು ಇಷ್ಟು ಏನ್ ಬರಿತಾ ಇದ್ದೀಂಗೋ, ಇದನ್ನು ಫುಲ್ ಸೈಡ್ ಅಂತ ಹೇಳೋದು ನಾವು, ಆಯ್ತಾ? ಇಷ್ಟನ್ನು ಸೈಡ್ ಇರ್ಬಹುದು, ಅಥವಾ ಇದಿರ್ಬಹುದು ಕೆಳಗಡೆ ಏನ್ ಇರುತ್ತೆ ಅದಿರ್ಬಹುದು, ಅಥವಾ ಇದಿರ್ಬಹುದು, ಇದನ್ನೆಲ್ಲಾನು ನಾವೇನಂತ ಹೇಳ್ತೀವಿ, ಇವನ್ನೇ ಸೈಡ್ ಅಂತ ಹೇಳೋದು ನಾವು. ಸೊ ಇಲ್ಲೆಲ್ಲಾನು ಏನಾಗಿರುತ್ತೆ, ಒಂದೇ ಆಗಿರುತ್ತೆ, ಯಾವ್ದು ಒಂದ್ ದೊಡ್ಡದು ಒಂದ್ ಚಿಕ್ಕದು ಇರಲ್ಲ. ಗಮನ ಇರ್ಲಿ, ಇವಾಗ ಒಂದು ಹಾವು ಎಣ್ಣೆ ಆಟ ಆಡಕ್ಕೆ ಕ್ಯೂಬ್ ಎತ್ಕೊಂತಿರಲ್ಲ, ಅಥವಾ ಪಗಡೆ ಇರ್ಬೋದು ಆ ತರದ್ ಎತ್ಕೊಂಡ್ಬಿಟ್ಟಿರಲ್ಲ, ಎತ್ಕೊಂಡ್ಬಿಟ್ ನೋಡ್ರಿ, ಪಗಡೆ ಒಂಚೂರು ದೊಡ್ಡದಿರುತ್ತೆ, ಪಗಡೆ ಆಗಲ್ಲ, ಹಾವು ಎಣ್ಣೆ ಆಟದ ನೋಡ್ರಿ. ಅವಾಗ ನೋಡ್ದಾಗ ನಿಮ್ಗೆ ಕಾಣಿಸುತ್ತೆ ಎಲ್ಲಾ ಸೈಡ್ಸ್ ಸೇಮ್ ಇರುತ್ತೆ, ಒಂದುದ್ದ ಒಂದ್ ತುಂಡ ಇರಲ್ಲ, ಒಂದ್ರಿಂದ ಆರ್ವರ್ಗು ಅದ್ರ ಮೇಲೆ ಇರ್ತವೆ, ಕರೆಕ್ಟಾ? ಅದ್ರ ಮೇಲೆ ಒನ್ ಇಂದ ಸಿಕ್ಸ್ ವರ್ಗು ಮಾರ್ಕ್ ಮಾಡಿರ್ತಾರೆ, ಅದೆಲ್ಲಾ ಸೈಡ್ಸ್ ಸೇಮ್ ಇರುತ್ತೆ. ಹಾಗಾಗಿ ಏಂತ ತಗೊಂಡಿದ್ದೀನಿ. ಸೊ ನಾವು ಮಾಡ್ತಾ ಇರೋದು ಯಾವ ಕಾನ್ಸೆಪ್ಟ್? ಕ್ಯೂಬ್ ಕಾನ್ಸೆಪ್ಟ್. ಕ್ಯೂಬ್ ಅಂದ್ರೇನು? ಯಾವ್ದೋ ಒಂದನ್ನ ಮೂರು ಸಾರ್ತಿ ಗುಣ ಮಾಡಿದ್ರೆ ಅದನ್ನ ಕ್ಯೂಬ್ ಅಂತ ಹೇಳ್ತೀವಿ ಅಷ್ಟೇ, ಅದನ್ನ ಬರೆಯೋದು ಎ ಕ್ಯೂಬ್ ಅಂತ ಬರೆಯೋದು. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ವಾಲ್ಯೂಮ್ ಅಂದ್ರೆ ಇದು ಒಂದೇ ಆಯ್ತು, ಇದು ಎರಡೇ ಆಯ್ತು, ಇದು ಮೂರೇ ಆಯ್ತು. ಸೊ ಹಾಗಾಗಿ ಮೂರನ್ನು ಸೇರಿ ಏನಂತ ಮಾಡಿದೀನಿ, ಪ್ಲಸ್ ಮಾಡಿದ್ದನ್ನ ತ್ರೀ ಕ್ಯೂಬ್ ಅಂತ ತಗೊಂಡಿದ್ದೀನಿ. ಅರ್ಥ ಆಯ್ತಾ ಹೇಳಿದ್ದು? ನೆಕ್ಸ್ಟ್ ಇದರ ಸರ್ಫೇಸ್ ಏರಿಯಾ ಕೇಳ್ತಾರೆ, ಅಂದ್ರೆ ತಗೊಳ್ಳಿ ಟೋಟಲ್ ಸರ್ಫೇಸ್, ಬರೀ ಏರಿಯಾ ಅಲ್ಲ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳ್ತಾರೆ. ಏನಂತ ಹೇಳ್ಬಹುದು ನೋಡ್ಕೊಳ್ಳಿ, ಇದನ್ನ ಘನ ಪ್ರದೇಶವನ್ನು ಕಂಡುಹಿಡಿಯಿರಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಫಾರ್ಮುಲಾ ಏನ್ ಬರುತ್ತೆ? ಸಿಕ್ಸ್ ಎ ಸ್ಕ್ವಯರ್ ಅಂತ ಬರುತ್ತೆ. ಯಾವ್ದಿದು ಸಿಕ್ಸ್? ಎಷ್ಟು ಸೈಡ್ಸ್ ಇದೆ? ನಾನು ಆಗ್ಲೇ ಹೇಳಿದ್ದೀನಿ ಎಷ್ಟು ಮುಖ ಇರ್ತಾವೆ, ಅದಕ್ಕೆ ಆರ್ ಇರ್ತವೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ, ಸರಿನಾ? ಅದೇ ಆರ್ ಅಂತ ತಗೊಂಡಿದ್ದೀನಿ. ಎರಡು ಸೈಡ್ ಮಾತ್ರ ಗಮನ ಇಡ್ತೀವಿ, ಯಾವ್ದು? ಇದು ಮತ್ತೆ ಇದು. ಅವಾಗ ಈ ಬೇಸ್ ನ ನಾನು ತಗೊಳಲ್ಲ, ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಇದು ಇಲ್ಲಿ ಬರಲ್ಲ ನಮ್ಗೆ, ಕೇವಲ ಸೈಡ್ಗಳು ಇದಿರ್ಬಹುದು ಅಥವಾ ಇದಿರ್ಬಹುದು. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಸೊ ಇದನ್ನೇನಂತ ಹೇಳ್ತೀವಿ, ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಘನ ಪ್ರದೇಶ ಅಂತ ಹೇಳ್ತೀವಿ. ಇಸ್ ದಿಸ್ ಕ್ಲಿಯರ್? ಓಕೆ, ನೆಕ್ಸ್ಟ್ ತಗೊಳ್ಳಿ ಲೆಂತ್ ಆಫ್ ಲೀಡಿಂಗ್ ಡಯಾಗ್ನಲ್. ಲೆಂತ್ ಆಫ್ ಲೀಡಿಂಗ್ ಡಯಾಗ್ನಲ್ ಏನಂತ ಹೇಳ್ಬಹುದು? ಕರ್ಣೀಯ ಉದ್ದ, ಕರ್ಣೀಯ ಉದ್ದ ಅಥವಾ ಕರ್ಣೀಯ ಲೆಂತ್ ಅಂತ ಹೇಳ್ಬಹುದು. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ ಎ ಕ್ಯೂಬ್ ತ್ರೀ. ಯಾಕೆ ತ್ರೀ? ಯಾಕೆ ಅಂದ್ರೆ ಕ್ಯೂಬ್, ಕ್ಯೂಬ್ ಅಂದ್ರೆ ತ್ರೀ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಎ ರೂಟ್ ತ್ರೀ ಅಂತ ಹಾಕೋತೀವಿ, ತುಂಬಾ ಈಸಿ ನೆನ್ಪಿಟ್ಕೊಳ್ಳೋದಕ್ಕೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಎಸ್, ಅರ್ಥ ಆಗಿದ್ಯಾ? ನಾನು ನೆಕ್ಸ್ಟ್ ಕಡೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಏನಿದೆ? ಕ್ಯೂಬಾಯ್ಡ್ ಅಂತ ಇದೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ಹತ್ತತ್ರ ಈಗ ನಾವು ಹತ್ತು ಹತ್ತು ಮೇ ಬಿ ಸಾಲ್ವ್ ಮಾಡಿದೀವಿ ಅಂತ ಅನ್ಕೋತೀನಿ ನಾನು, ಲೆಕ್ಕ ಇಟ್ಟಿಲ್ಲ, ಮೇ ಬಿ ಹತ್ತು ಆಗಿದೆ ಅಂತ ಭಾವಿಸಿದೀನಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು, ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಕ್ಯೂಬಾಯ್ಡ್ ಅಂದ್ರೆ ಏನಂತ ಹೇಳ್ಬಹುದು? ಘನ ವಸ್ತು ಅಂತ ಹೇಳ್ಬಹುದು. ಇದು ನೋಡೋಣ ಹೆಂಗ್ ಮಾಡೋದು ಅಂತ. ಇದು ಮೊದಲಿಗೆ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ, ಇಲ್ಲೇನಿದೆ ಇದು ಲೆಂತ್. ಲೆಂತ್ ಅಂದ್ರೆ ಇದೇನಾಯ್ತು ನೋಡ್ಕೊಳ್ಳಿ, ಉದ್ದ ಆಯ್ತು. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇದು ಏನು ಬೇಸ್, ಈ ಪರ್ಟಿಕ್ಯುಲರ್ ಏನಿದೆ ಬೇಸ್, ಬಿ ಅಂದ್ರೆ ಬೇಸ್ ಅಂತ ಆಯ್ತು. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ನೆಕ್ಸ್ಟ್ ಇದು ಏನ್ ಈ ಲೈನ್ ಕಾಣಿಸ್ತಾ ಇದೆ, ಇದನ್ನೇನಂತ ಹೇಳ್ತೀವಿ? ಹೈಟ್ ಅಂದ್ರೆ ಎತ್ತರ
ಅರ್ಥ ಆಯ್ತಾ ಹೇಳಿದ್ದು? ಎತ್ತರ ಬರ್ಕೊಳಂಗಿದ್ರೆ ಬರ್ಕೊಳ್ಳಿ, ಇಲ್ಲ ಗೊತ್ತಾಗುತ್ತೆ ಅಂದ್ರೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಎಸ್. ಈಗ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾಗುತ್ತೆ, ಇಲ್ಲೂ ಅಷ್ಟೇ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಘನ ರೂಪದ ಪ್ರದೇಶ. ಯಾವ ರೀತಿ ಮಾಡ್ತೀರಾ ನೋಡ್ಕೊಳ್ಳಿ, ಟೂ ಇಂಟು. ಸೊ ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ, ಏನಿದೆ, ಲೆಂತ್ ಇದೆ, ಕರೆಕ್ಟ್. ಸೊ ಇದನ್ನ ಏನ್ ಮಾಡ್ತೀರಾ, ಇದ್ರ ಜೊತೆ ಗುಣ ಮಾಡ್ತೀರಾ. ಅಂದ್ರೆ ಏನಂತ ತಗೊಂಬೋದು, ಲೆಂತ್ ಇಂಟು ಬ್ರೆತ್ ಪ್ಲಸ್ ಈ ಬೇಸ್ ಅಥವಾ ಬ್ರೆತ್ ಅಂತ ಹೇಳ್ಬೋದು. ಸೊ ಈ ಬೇಸ್ ನ ಅಥವಾ ಬ್ರೆತ್ ನ ಏನ್ ಮಾಡ್ತೀರಾ, ಈ ಹೈಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ದಟ್ ಈಸ್ ಬಿ ಇಂಟು ಹೆಚ್ ಅಂತ ಮಾಡ್ತೀರಾ, ಪ್ಲಸ್ ಎಲ್ ಇಂಟು ಏನಂತ ಮಾಡ್ತೀರಾ, ಹೆಚ್ ಅಂತ ಮಾಡ್ತೀರಾ. ಅರ್ಥ ಆಗ್ತಾ ಇದ್ದೆ ಹೇಳ್ತಾ ಇರೋದು? ಇಸ್ ದಿಸ್ ಕ್ಲಿಯರ್? ಕನ್ನಡದಲ್ಲಿ ಹೇಳೋದಾದ್ರೆ ಎರಡು ಗುಣಾಕಾರ ಊ ಇಂಟು, ಬರೀ ಒಂದೊಂದ್ ಮಾತ್ರ ಅಕ್ಷರ ತಗೋತಾ ಇದ್ದೀನಿ, ಊ ಇಂಟು ಬೇ ಅಂದ್ರೆ ಬೇಸ್ ಆಗುತ್ತೆ. ನೆಕ್ಸ್ಟ್ ಬೇ ಇಂಟು ಎತ್ತರ ಪ್ಲಸ್ ಉದ್ದ ಇಂಟು ಎತ್ತರ. ಅರ್ಥ ಆಯ್ತಾ? ಸೊ ಈ ರೀತಿ ತಗೊಂತೀವಿ. ಇದೇನಾಯ್ತು, ಏರಿಯಾ ಆಯ್ತು. ನೆಕ್ಸ್ಟ್ ಏನ್ ಬರುತ್ತೆ, ಲೆಂತ್ ಆಫ್ ಅ ಡಯಾಗ್ನಲ್ ಆರ್ ಲೆಂತ್ ಆಫ್ ಎ ಡಯಾಗ್ನಲ್ ಅಂದ್ರೆ ಘನ ರೂಪದ ಕರ್ಣೀಯ ಉದ್ದ. ಘನರೂಪದ ಕರ್ಣೀಯ ಉದ್ದ ಏನ್ ಬರುತ್ತೆ ನೋಡ್ಕೊಳ್ಳಿ, ರೂಟ್ ಅಲ್ಲಿ ಬರುತ್ತೆ. ಅಂದ್ರೆ ಎಲ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಹೆಚ್ ಸ್ಕ್ವಯರ್. ಇಂಗ್ಲಿಷ್ ಅಲ್ಲಿ ಆಯ್ತು, ಕನ್ನಡದಲ್ಲಿ ಹೇಳೋದಾದ್ರೆ ಉದ್ದ ಏನ್ ಬರುತ್ತೆ ಅದಕ್ಕೆ ಸ್ಕ್ವಯರ್ ಹಾಕೋತೀರಾ, ಅದಾದ್ಮೇಲೆ ಬೇಸ್ ಏನ್ ಬರುತ್ತೆ ಅದಕ್ಕೆ ಸ್ಕ್ವಯರ್ ಹಾಕೋತೀರಾ. ನಿಮ್ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಇದನ್ನ ನೀವು ಅಗಲ ಅಂತ ತಗೊಳ್ಬಹುದು. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು, ಬೇಸ್ ನ ಅಗಲ ಅಂತ ಬೇಕಾದ್ರೆ ತಗೊಳ್ಬಹುದು. ಅದಾದ್ಮೇಲೆ ಎತ್ತರ ಏನ್ ಬರುತ್ತೆ ಅದಕ್ಕೂ ಕೂಡ ಸ್ಕ್ವೇರ್ ಆಗುತ್ತೆ. ಸೊ ಈ ರೀತಿಯಾಗಿ ಲೆಂತ್ ಆಫ್ ದ ಡಯಾಗ್ನಲ್ ನ ಕಲಿತೀವಿ. ಕೊನೆಯದಾಗಿ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಥವಾ ಇನ್ನೇನಂತ ಹೇಳ್ಬಹುದು, ಪರಿಮಾಣ. ಯಾವ್ದು, ಘನವಸ್ತುವಿನ ಅಥವಾ ಘನರೂಪದ ಪರಿಮಾಣ ಅಂತ ಹೇಳಬಹುದು. ಓಕೆ, ಇದಕ್ಕೆ ಫಾರ್ಮುಲಾ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ಅಥವಾ ಉದ್ದ ಇಂಟು ಅಗಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಗಲ ಅಥವಾ ಬೇಸ್, ಹಾಗಾಗಿ ಇಲ್ಲಿ ಅಗಲ ಅಂತ ತಗೊಂಡಿದ್ದೀನಿ, ಅಗಲ ಅದಾದ್ಮೇಲೆ ಎತ್ತರ ಅಂತ ಹೇಳ್ತೀರಾ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದ್ಯಾ? ಎಸ್. ಸೊ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅರ್ಥ ಆಗಿದ್ಯಾ? ಓಕೆ, ನೆಕ್ಸ್ಟ್ ಒಂದ್ ಹೋಗ್ತಾ ಇದ್ದೀನಿ, ಕೋನ್. ಓಕೆ, ಸೊ ಏನಂತ ಹೇಳಿದೀನಿ ನೋಡ್ಕೊಳ್ಳಿ, ಕೋನ್ ಅಂತ ಹೇಳಿದ್ದೀನಿ, ಕರೆಕ್ಟ್ ಅಲ್ವಾ? ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಎಸ್. ನೋಡೋಣ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಮೊದಲಿಗೆ ಗಮನ ಇಟ್ಟು ನೋಡ್ಕೊಳ್ಳಿ, ಕೋನ್ ಏನಿದು, ಕೋನ್ ಯೂಶಲಿ ಏನಂತ ಹೇಳ್ಬಹುದು ಇದನ್ನ, ಈ ಬರ್ತ್ಡೇ ಪಾರ್ಟೀಸ್ಗೆಲ್ಲ ಹೋದಾಗ ಮಕ್ಳ ಬರ್ತ್ಡೇ ಪಾರ್ಟೀಸ್ ಅಲ್ಲಿ ನಿಮ್ಗೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಳಿಗೆ ಅದನ್ನ ತಲೆ ಮೇಲೆ ಹೇಳ್ತಾರೆ, ಹ್ಯಾಪಿ ಬರ್ತ್ಡೇ ಅಂತ ಬರ್ದಿರುತ್ತಲ್ವಾ, ಅದನ್ನೇ ಏನಂತ ಹೇಳೋದು, ಕೋನ್ ಅಂತ ಹೇಳೋದು. ಓಕೆ, ಸೊ ಬನ್ನಿ ಅದರದ್ದು ಏರಿಯಾ ಅದನ್ನೆಲ್ಲ ನೋಡೋಣ ಯಾವ ರೀತಿ ಕಂಡುಹಿಡಿಯೋದು ಅಂತ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಮೊದಲಿಗೆ ಎಲ್ ಅಂದ್ರೆ ಇದು ಲೆಂತ್ ಅಂದ್ರೆ ಉದ್ದ, ಅರ್ಥ ಆಗ್ತಾ ಇದೆಯಾ ಅದೆಷ್ಟು ಉದ್ದ ಇದೆ ಅಂತ. ಓಕೆ, ಸೊ ಇದನ್ನೇನಂತ ಹೇಳ್ತೀವಿ, ಎಲ್ ಅಂತ ಹೇಳ್ತೀವಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹೈಟ್ ಅಂತ ಇದೆ, ಹೈಟ್ ಅಂದ್ರೆ ಎತ್ತರ. ಇದು ನೀವು ಗಮನ ಕೊಡ್ಬೇಕು, ಯಾವ ತರ ಇದೆ, ವೃತ್ತಾಕಾರ ಇದೆ ಅಂದ್ರೆ ಸರ್ಕಲ್ ತರ ಇದೆ, ಕರೆಕ್ಟ್. ಹಾಗಾಗಿ ನಮ್ಗೆ ಇಲ್ಲಿ ತ್ರಿಜ್ಯ ಬಂದಿದೆ. ಆರ್ ಅಂದ್ರೆ ಏನು, ತ್ರಿಜ್ಯ. ಅರ್ಥ ಆಯ್ತಾ? ಇಲ್ಲಿ ನಾನು ಬರ್ದಿರೋದು ಅರ್ಥ ಆಗಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ, ಇದು ತ್ರಿಜ್ಯ. ಓಕೆ, ಅದನ್ನ ಬರೆಯೋದು. ಓಕೆನಾ? ಸೊ ನೋಡೋಣ ಬನ್ನಿ ಹೆಂಗ್ ಮಾಡೋದು, ಏನು ಎತ್ತ ಅಂತ. ಸಪೋಸ್ ಕ್ವಶನ್ ಅಲ್ಲಿ ಏನಾದ್ರೂ ನಿಮ್ಗೆ ಸ್ಲ್ಯಾಂಟ್ ಹೈಟ್ ಆಫ್ ಎ ಕೋನ್, ಸೊ ಆ ಕೋನ್ ನ ಎತ್ತರನ ಕಂಡಿಡಿರಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಕೋನ್ ಏನಿರುತ್ತೆ ಅದರ ಎತ್ತರನ ಕಂಡಿಡಿರಿ ಅಂದ್ರೆ ಇಲ್ಲಿದೆ ಎಲ್ಲ ಕಾಣಿಸ್ತಾ ಇದೆಲ್ಲ ಅದನ್ನೇ. ಏನ್ ಕಂಡಿಡಿತೀರಾ ನೋಡ್ಕೊಳ್ಳಿ, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಓಕೆ, ಸೊ ಎಲ್ ಈಸ್ ಕ್ವಲ್ ಟು ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಏನ್ ಇಲ್ಲಿ ಬರ್ದಿದೀವಿ ಇದು ನೋಡ್ಕೊಳ್ಳಿ, ಎಲ್ಲೋಗಿ ಮೀಟ್ ಆಗ್ತಾ ಇದೆ, ಇಲ್ಲೋಗಿ ಬರ್ತಾ ಇದೆ, ಕರೆಕ್ಟ್. ಇಲ್ಲೂ ಅಷ್ಟೇ, ಇಲ್ಲೋಗಿ ಮೀಟ್ ಆಗ್ತಾ ಇದೆ ಅಲ್ಲಿಗೆ. ಇದನ್ನ ನಾವೇನಂತ ಹೇಳಬಹುದು, ಆ ಕೋನದ ಉದ್ದ ಅಂತಾನು ಹೇಳ್ತೀವಿ, ಅದನ್ನ ಎತ್ತರ ಅಂತಾನು ಹೇಳ್ತೀವಿ, ಆಯ್ತಾ. ಇದು ವಲಯ,
ಇಲ್ಲೇನ್ ತಗೊಂಡಿದ್ದೀನಿಗೋ, ಇದು ಒಳಾಯ ಅರ್ಥ ಆಗ್ತಾ ಇದೆಯಲ್ಲ, ಇನ್ನು ಇಷ್ಟು ಒಳಾಯ ಇದು ಹೊರಗಡೆಯಿಂದ ತಗೊಳ್ಬೇಕು ಹೈಟ್ ನ ಕಂಡಿಡಿಯಕ್ಕೆ. ಅವಾಗ ಫಾರ್ಮುಲಾ ಏನ್ ಬರುತ್ತೆ, ಎತ್ತರ ಏನ್ ಬರುತ್ತೆ, ಓಕೆನಾ? ಸೊ ಎತ್ತರ ಏನ್ ಬರುತ್ತೆ, ಆ ಎತ್ತರ ಸ್ಕ್ವೇರ್ ಪ್ಲಸ್ ರೇಡಿಯಸ್ ಅಂದ್ರೆ ಏನಂತ ಹೇಳ್ಬಹುದು, ತ್ರಿಜ್ಯ ಸ್ಕ್ವೇರ್ ಅಂತ ಹೇಳ್ಬಹುದು. ಇಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಇದು ತ್ರಿಜ್ಯ ಸ್ಕ್ವೇರ್ ಅಂತ ಹೇಳ್ಬಹುದು. ಅಕಸ್ಮಾತ್ ಏನಾದ್ರೂ ಕನ್ಫ್ಯೂಷನ್ ಆಗ್ಬಾರ್ದು, ಹೇಳದ್ ಕೇಳಿಸ್ಕೊಳ್ಳಿ. ಇದು ಒಳಾಯದ ಉದ್ದ, ನನಗೆ ಒಳಾಯದ ಉದ್ದ ಬೇಕಿಲ್ಲ, ನನಗೆ ಹೊರಗಡೆ ಎಷ್ಟುದ್ದ ಇದೆ ಅದು ಬೇಕಿರೋದು. ಹಾಗಾಗಿ ಏನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ, ಇದನ್ ತಗೊಳ್ತಾ ಇಲ್ಲ, ನಾನಿಲ್ಲಿ ಇದನ್ ಮಾತ್ರ ತಗೊಳ್ತಾ ಇದ್ದೀನಿ. ಇಸ್ ದಿಸ್ ಕ್ಲಿಯರ್? ಅದಕ್ಕೆ ಇಲ್ಲಿ ಎತ್ತರ ಸ್ಕ್ವೇರ್ ಅಂತ ತಗೊಂಡಿರೋದು, ಡಿಫ್ರೆನ್ಸ್ ಇದೆ. ಓಕೆ, ಸೊ ಇದಾಯ್ತು. ನೆಕ್ಸ್ಟ್ ನೋಡ್ಕೊಳ್ಳಿ ಏನ್ ಹೇಳಿದ್ದಾರೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂತಂದ್ರೆ ಅದರ ಪ್ರದೇಶ. ಓಕೆನಾ? ಸೊ ಅದರ ಪ್ರದೇಶ ಅಂದ್ರೆ ಏರಿಯಾ ಅಂತ ಆಗುತ್ತೆ. ಸೊ ಅದಕ್ಕೆ ಫಾರ್ಮುಲಾ ಏನ್ ಬರುತ್ತೆ ನೋಡ್ಕೊಳ್ಳಿ, ಅದಕ್ಕೆ ಪೈ ಇಂಟು ಆರ್ ಇಂಟು ಆರ್ ಪ್ಲಸ್ ಎಲ್ ಅಂತ ಬರುತ್ತೆ. ಸೊ ಪೈ ಅಂತ ಅಂದ್ರೆ ಕನ್ನಡದಲ್ಲೂ ಅಷ್ಟೇ ಅದೇ ತಗೊಳ್ತೀವಿ. ಅದಾದ್ಮೇಲೆ ತ್ರಿಜ್ಯ ಗುಣ ಮಾಡ್ತೀವಿ, ಯಾವ್ದ್ರ ಜೊತೆ ಗುಣ ಮಾಡ್ತೀವಿ, ತಿರ್ಗಾ ತ್ರಿಜ್ಯ ಜೊತೆ ಪ್ಲಸ್ ಅದ್ ಲೆಂತ್ ಏನ್ ಬಂದಿರುತ್ತೆ ಅಂದ್ರೆ ಉದ್ದ ಅಂತ ಹೇಳ್ಬೋದು, ಅದ್ರ ಜೊತೆ ಏನ್ ಮಾಡ್ತೀವಿ ಸೇರಿಸ್ತೀವಿ. ಇಸ್ ದಿಸ್ ಕ್ಲಿಯರ್? ಇದು ಅಷ್ಟೇ, ಪ್ರತಿಯೊಂದು ನಿಮ್ಗೆ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾರ ನಾನು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಯೆಸ್. ನೆಕ್ಸ್ಟ್ ನೋಡ್ಕೊಳ್ಳಿ ಏನ್ ಬರುತ್ತೆ ಅಂತ, ನೆಕ್ಸ್ಟ್ ಬರುತ್ತೆ ವಾಲ್ಯೂಮ್. ಸೊ ವಾಲ್ಯೂಮ್ ಅಂದ್ರೆ ನಾವು ಗೊತ್ತೇ ಇದೆ ನಮ್ಗೆ ಏನಂತ, ಪರಿಮಾಣ ಅಂತ ಗೊತ್ತೇ ಇದೆ, ಕರೆಕ್ಟ್ ಅಲ್ವಾ? ಸೊ ಅದನ್ನ ಯಾವ ರೀತಿ ಕಂಡುಹಿಡಿತೀರಾ ಅಂತಂದ್ರೆ, 1/3 ಪೈ ಆರ್ ಸ್ಕ್ವೈರ್ ಹೆಚ್. ಸಖತ್ ಇಂಪಾರ್ಟೆಂಟ್ ಇದು, ದಯವಿಟ್ಟು ತಗೊಳ್ಳಿ. 1/3 ಇಂಟು, ಸಾರಿ ಇಂಟು ಆದ್ರೂ ಹಾಕೋಬಹುದು, ಇಲ್ಲ ಡೈರೆಕ್ಟ್ ಪೈ ಆದ್ರೂ ಬರಿಬಹುದು. ಓಕೆ, ಸೊ ಪೈ ಏನ್ ತ್ರಿಜ್ಯ ಬಂದಿರುತ್ತೆ ಅದಕ್ಕೆ ಸ್ಕ್ವಯರ್ ಮಾಡ್ತೀರಾ, ಇಂಟು ಏನ್ ಮಾಡ್ತೀರಾ ಅಂತಂದ್ರೆ ಎತ್ತರ. ಏನ್ ಎತ್ತರ ಇರುತ್ತೆ, ಎತ್ತರ ಅಂದ್ರೆ ಇದು ಹೆಚ್ಚು, ಅರ್ಥ ಆಗ್ತಾ ಇದೆಯಾ? ಅದನ್ನ ತಗೊಳ್ತೀವಿ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ ಹೇಳಿದ್ದು? ಓಕೆ, ಯೆಸ್. ಓಕೆ ಗೈಸ್, ನೆಕ್ಸ್ಟ್ ನೋಡೋಣ ಸೂತ್ರ ಯಾವ್ದಿದೆ ಅಂತ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಸಿಲಿಂಡರ್. ಓಕೆ, ಸೊ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನಿದೆ, ಆರ್ ಅಂತ ಇದೆ. ಆರ್ ಅಂದ್ರೆ ಏನಂತ ಹೇಳ್ತೀವಿ, ಇಲ್ಲಿ ಬರಿತಾ ಇದೀನಿ ನಾನು, ಒಳಗಡೆ ನೀಟಾಗಿ ಕಾಣಲ್ಲ ಅಂತ ಏನಂತ ಹೇಳ್ತೀವಿ, ತ್ರಿಜ್ಯ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಸರ್ಕಲ್ ತರ ಇದೆ ಅಲ್ವಾ, ಹಾಗಾಗಿ ಇಲ್ಲಿ ನಮ್ಗೆ ರೇಡಿಯಸ್ ಸಿಗುತ್ತೆ. ಇದು ಹೈಟ್. ಹೈಟ್ ಅಂದ್ರೆ ಏನಂತ ಹೇಳಬಹುದು, ಎತ್ತರ. ಎತ್ತರ ಯಾವ್ದ್ರದ್ದು ಅಂತ ಹೇಳ್ತೀವಿ ನಾವು, ಸಿಲಿಂಡರ್ದು ಅಂತ ಹೇಳ್ತೀವಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಅರ್ಥ ಆಯ್ತಾ ಹೇಳಿದ್ದು? ಸೊ ನೋಡೋಣ ಬನ್ನಿ ಇದ್ರಲ್ಲಿ ಯಾವ ರೀತಿ ಕಂಡುಹಿಡಿಯೋದು ಅಂತ. ಮೊದಲಿಗೆ ಏನ್ ಬರುತ್ತೆ ಅಂದ್ರೆ ಏರಿಯಾ ಬರುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಏರಿಯಾ ಅಂದ್ರೆ ಏನಂತ ಹೇಳ್ತೀವಿ, ಪ್ರದೇಶ ಅಂತ ಹೇಳ್ತೀವಿ. ಓಕೆ, ಸೊ ಏರಿಯಾ ಅಂದ್ರೆ ಏನ್ ಬಂತು, ಪ್ರದೇಶ ಅಂತ ಬಂತು. ಅದಕ್ಕೆ ಏನಂತ ಬರುತ್ತೆ ಫಾರ್ಮುಲಾ ನೋಡ್ಕೊಳ್ಳಿ, 2πrh ಅಂತ ಬರುತ್ತೆ. ಅಂದ್ರೆ 2π ಇಂಟು ತ್ರಿಜ್ಯ, ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ಹಾಕೊಳ್ಳೋದು, ಇಂಟು ಎತ್ತರ, ಇದು ಕೂಡ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ಎಲ್ಲಾ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ಹಾಕೊಳ್ಳೋದು ಮಾಡೋದು ಅಷ್ಟೇ ಆಗಿರುತ್ತೆ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗಿದೆಯಾ? ಇದಾದ್ಮೇಲೆ ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಸೇಮ್ ಇದೇ ರೀತಿನೇ, ಏರಿಯಾ ಅಥವಾ ಏರಿಯಾ ಬೇಡ, ಹೀಗೆ ತಗೊಳ್ಳಿ, ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಒಟ್ಟು ಆ ಬೇಸ್ ಏನಿದೆ ಅದರ ಪ್ರದೇಶ ಅಂತ ಬರುತ್ತೆ. ಏನ್ ಬರುತ್ತೆ, 2πr ಆರ್ ಪ್ಲಸ್ ಹೆಚ್ ಅಂತ ಬರುತ್ತೆ. ಅಂದ್ರೆ ಕನ್ನಡದಲ್ಲಿ 2 × π ಇಂಟು ತ್ರಿಜ್ಯ ಹೋಲ್ ಮಲ್ಟಿಪ್ಲೈಡ್ ವಿತ್, ಅಂದ್ರೆ ಬ್ರಾಕೆಟ್ ಅಂದ್ರೆ ಹೋಲ್ ಮಲ್ಟಿಪ್ಲೈಡ್, ತ್ರಿಜ್ಯ ಪ್ಲಸ್ ಎತ್ತರ. ಅರ್ಥ ಆಯ್ತಾ ಹೇಳಿದ್ದು? ಓಕೆ, ಸೊ ಈ ರೀತಿಯಾಗಿ ತಗೊಳ್ತೀವಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಓಕೆ, ಯೆಸ್. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಏನಿದೆ ಲಾಸ್ಟ್ ಒಂದು, ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ಏನಂತ ಹೇಳಬಹುದು, ಪರಿಮಾಣ ಅಂತ ಹೇಳಬಹುದು, ಕರೆಕ್ಟಾ? ಸೊ ಏನಂತ ಹೇಳ್ತೀವಿ ಇದನ್ನ, ವಾಲ್ಯೂಮ್ ಅಥವಾ ಪರಿಮಾಣ ಅಂತ ಹೇಳ್ತೀವಿ. ಇಸ್ ದಿಸ್ ಕ್ಲಿಯರ್? ಪರಿಮಾಣ ಅಂತ ಹೇಳ್ತೀವಿ. ಸೊ ಇದಕ್ಕೆ ಫಾರ್ಮುಲಾ ಏನ್ ಬರುತ್ತೆ ನೋಡ್ಕೊಳ್ಳಿ, ಪೈ ಆರ್ ಸ್ಕ್ವೈರ್ ಹೆಚ್. ಅಂದ್ರೆ ಪೈ ಇಂಟು ತ್ರಿಜ್ಯ ಸ್ಕ್ವಯರ್ ಇಂಟು ಎತ್ತರ ಅಂತ ಬರುತ್ತೆ. ಓಕೆ, ಅರ್ಥ ಆಗಿದ್ಯಾ? ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ,
ಎಸ್, ನಾನ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಫಾರ್ಮುಲಾಸ್ ನೆಲ್ಲ ಇವತ್ತು ಡಿಸ್ಕಸ್ ಮಾಡಿದೀನಿ. ಇದರ ಬೇಸ್ ಮೇಲೇನೆ, ಓಕೆ, ಇದರ ಬೇಸ್ ಮೇಲೇನೆ ಇನ್ನೊಂದ್ ಸ್ವಲ್ಪ ಹೊತ್ತಿನಲ್ಲಿ ನಾನ್ ನಿಮ್ಗೆ ಕ್ವಶನ್ಸ್ ಹೇಳ್ಕೊಡ್ತೀನಿ. ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಮಾಡೋಣ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ದಟ್ ನಿಮ್ಗೆ ಎಕ್ಸಾಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದರಿಂದ. ಓಕೆ ಗೈಸ್, ಐ ಹೋಪ್ ನಿಮ್ಗೆ ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಸಪೋಸ್ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಫಸ್ಟ್ ಟೈಮ್ ಏನಾದ್ರೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದಾರೆ ಅವ್ರಿಗೇನಾದ್ರೂ ನೀಡಿದೆ ಅಂತಂದ್ರೆ ದಯವಿಟ್ಟು ಅವ್ರ ಜೊತೆ ಶೇರ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು.